श्रीवनिते अरसन विमल राजीव पीठन पितने श्रीवनिते अरसन विमल राजीव पीठन पितने जगगति पावनने सनकादि सज्जन निकर दातारा रावणासुर मथन श्रवण सुधा विनूतन कथन कारण काबुदानत जनव गदुगिन वीर नारायण आनत जनव काबुदु गदुगिन वीर नारायण बाई बड़ी करु यादवरु गरुवायिनि नगेल्लियदु सुभडरिगायुधद सिंगारवो मेन कालने उरवो सायक बहिडी साकु सोलद ताई मने निनगिदिरलिरे निन्मायदवदानरियने यनु तोरंते तेगेदेच्चा भाई बड़ुकरु यादवरु जगत्तिके गोत्तिरे यावागलु पटाखी जना यादवरु उन्त गोत्तिरे बारो नीन महावीर अल्वे आयुधदल्ली रणभूमियल्ली आयुधदल्ली श्रृंगारवो अथवा कालु गज्जेयल्ली श्रृंगारवो ಕಾಲಿನಿಂದ ರಥವನ್ನು ಒದಿತಾ ಇದೆಯಲ್ಲ ಯುದ್ಧಕ್ಕೆ ಬಂದಿದೀಯಾ ಕಾಲಿನಲ್ಲಿ ಮಾಡುವಂತಹ ತಾಳವನ್ನು ಹಾಕ್ತಾ ಇದೀಯಾ ನೀನು ಯಾತಕ್ಕೆ ಬಂದಿದೀಯಾ ಸಹಾಯಕವನ್ನು ಹಿಡಿ ಆಯುಧವನ್ನು ಹಿಡಿ ನಿನ್ನ ಪರಾಕ್ರಮವನ್ನು ಆಯುಧದಿಂದ ತೋರಿಸು ಕಾಲಿನ ಗೆಜ್ಜೆಯಲ್ಲಿ ಏನು ತೋರಿಸ್ತೀಯಾ ಅಂಥೇಳಿ ರಥವನ್ನು ಒದ್ದಿದ್ದಕ್ಕೆ ನೀನು ನರ್ತನ ಮಾಡೋ ಜನ ನೀನು ಹೇಳಿ ಅಂಥೇಳಿ ಅವನನ್ನು ಜರಿತಾ ಇದ್ದಾನೆ ಅದಕ್ಕೆ ಸಾತ್ಯಕಿ ಮಾದ್ರಬಾಹಿರ ಎಲವೋ ಮಾದ್ರ ಬಾಹಿರನೇ ಬಿಡು ಗಳಗತನವೇ ನಮ್ಮೊಡನೆ ತೊಟ್ಟುಲುಕೆ ಗರಿನಾಲಗೆಯ ಕೊಯ್ವೆನು ಮಾಣು ಮಾಣೆನು ತ ಬಿಲುದಿರುವನು ಗುಳಿಸಿದನು ಅಂಬಿನ ಬೆಳಸನು ಆರಳವಡಿಸುವರು ದಿಗುವಲೆಯ ನೆರೆಯದು ಇದೆತ್ತಣದು ಬಿಲುಗಾರತನವೆಂದ ಸೋಲದ ತಾಯಿ ಮನೆ ನಿನಗೆ ತವರು ಮನೆ ನಿನಗೆ ಸೋಲಿನ ತವರು ಮನೆ ನಿನಗಾಗತ್ತೆ ಹಾಗೆ ಮಾಡ್ತೀನಿ ಅಂಥೇಳಿ ಶಲ್ಯ ಜರದ ಎಲವೋ ಮಾದ್ರಬಾಹಿರನೇ ಗಳಹತಾ ಇದೆಯಾ ನಿನ್ನ ನಾಲಿಗೆಯನ್ನು ತುದಿ ಸಮೇತ ಕೊಯ್ದು ಹಾಕ್ಬಿಡ್ತೇನೆ ನೋಡು ಅಂಥೇಳಿ ಹೇಳ್ತಾ ಅವನ ಮೇಲೆ ಸಾತ್ಯಕಿ ಬಾಣಪ್ರಯೋಗವನ್ನು ಮಾಡ್ತಾನೆ ಸಾತ್ಯಕಿ ಸಾಮಾನ್ಯನಲ್ಲ ಶಲ್ಯನ ಬಾಯಲ್ಲಿ ಬಾಣದ ಹೊರೆಯನ್ನು ಇಳಿಸಿಬಿಟ್ಟನಂತೆ ಬಾಯಿ ಬಡಿಗರು ನಾವು ನೀಗರುವಾಯಿಗಾರನು ಬೈವ ಬಿರುದಿನ ಬಾಯ ನೋಡಾಯನು ತೋಟಿಗೆ ತೆರಹು ಕೊಡದೆಸಲು ಸಾಯಕದ ಹೊದೆಗಲವು ಶಲ್ಯಗೆ ಬಿಯವಾದವು ಬಳಿಕ ಕೌರವರಾಯನನು ಜನು ತರುಬಿ ನಿಂದನು ಸಾತ್ಯಕಿಯ ರಥವ ಸಾಯಕದ ಹೊದೆ ಹಲವು ಶಲ್ಯಗೆ ಬೀಯವಾದವು ಸಾಯಕದ ಹೊದೆಯನ್ನೇನೆ ನೈವೇದ್ಯ ಮಾಡಿದ ಶಲ್ಯನಿಗೆ ನೈವೇದ್ಯ ಮಾಡ್ದ ಅಂದರೆ ತಿನ್ನಿಸ್ರ ಬಾಯಲ್ಲ ಶಲ್ಯನ ಬಾಯಲ್ಲ ಬಾಣವನ್ನು ಬಾಣನ ಹೊರೆಯನ್ನು ಹೊಡೆದಿದ್ದಾನೆ ಸಾತ್ಯಕಿ ಹಾಗೆ ಹೊಡೆಯೋಣ ಇಬ್ಬರಿಗೂ ಕೂಡ ಯುದ್ಧವಾಗ್ತಾ ಇದ್ದಾಗ ದುಶ್ಯಾಸನ ಬರ್ತಾ ಇದ್ದಾನೆ ಹಳಚಿದವು ರಥವೆರಡು
ಬಲುಗೈಗಳಿಗೆ ಬಲಿದುದು ಬವರ ಕೌರವ ಬಲದ ಭಟರಲಿ ಹತ್ತು ಸಾವಿರ ರಥಿಗರನುವಾಯಿತು ಒಳಹೊಗಿಸಿ ಸಾತ್ಯಕಿಯ ಸಿಕ್ಕಿಸಿ ಗೆಲುವ ತವಕವ ಕಂಡು ಕೆಣಕಿದ ರಳವಿಯಲಿ ಸಹದೇವನ ಕುಳರು ಕೌರವಾನುಜ ದ್ವೈರಥರಲ್ಲಿ ಇಬ್ಬರು ಕೂಡ ಯುದ್ಧ ಮಾಡ್ತಾ ಇದ್ದಾರೆ. ಹತ್ತು ಸಾವಿರ ರಥಿಕರೊಂದಿಗೆ ದುಶ್ಯಾಸನ ಬಂದು ಸಾತ್ಯಕಿಯ ಮೇಲೆ ಸುತ್ತುವರೆದಿದ್ದಾನೆ, ಸಾತ್ಯಕಿಯನ್ನು ಆಕ್ರಮಿಸಿದ್ದಾನೆ. ಪಾಂಡವರ ಕಡೆ ಹೇಳಿಕೆಯಾಗ್ತಾ ಇದೆ, ಸಾತ್ಯಕಿ ಒಬ್ಬನೇನೆ, ಸುತ್ತಲೂ ಕೂಡ ಕೌರವರ ಪರಿವಾರ ಹತ್ತು ಸಾವಿರ ಬಂದಿದೆ, ದುಶ್ಯಾಸನ ಬಂದಿದ್ದಾನೆ, ಸಾತ್ಯಕಿಗೆ ಸಹಾಯ ಹೋಗಬೇಕು ಅಂಥೇಳಿ ಈ ಕಡೆ ಹೇಳಿಕೆ ಆಗ್ತಾ ಇದೆ. ದುಶ್ಯಾಸನ ಬಂದ ಸರಳ ಸೈರಿಸಿ ನಿನ್ನ ಮಗನ ಬರಿಸಿ ಮಾದ್ರಿ ಸುತನ ನೆಚ್ಚನು ತರಹರಿಸಿ ಮಗುಳೆಚ್ಚನಾತನು ಕೌರವಾನುಜನ ಮರುಳೆ ನೀನೇ ನಹೆ ಮಹಾಸಂಗರ ಕೆ ಕರುಗ ನಿನ್ನವರನೆನುದ ಉರವ ನೆಚ್ಚನು ಜರಿಯ ಜೋಡಿನ ಚಿಪ್ಪು ದೆಸೆ ದೆಸೆ ದುಶ್ಯಾಸನ ಮಾದ್ರೀಸುತನ ಮೇಲೆ ಅಂದರೆ ನಕುಲ ಅಥವಾ ಸಹದೇವ ಯಾರೋ ಒಬ್ಬರು ಬಂದಿದ್ದಾರೆ ಅವ್ರ ಪೈಕಿ ಮಾದ್ರೀಸುತನ ಮೇಲೆ ಶರಹತಿಯನ್ನು ನುಗ್ಗಿಸ್ತಾ ಇದ್ದಾನೆ. ಸಂಜಯ ಕಥೆಯನ್ನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಮಹಾರಾಜ ನಿಮ್ಮ ಮಗ ಅವನ ಮೇಲೆ ಬಾಣಪ್ರಯೋಗವನ್ನು ಮಾಡ್ತಾ ಉರವ ನೆಚ್ಚನು ಆ ಮಾದ್ರೀಕುಮಾರನ ಎದೆಯನ್ನು ಹೊಡೆದುಬಿಟ್ಟ, ಎದೆಯಲ್ಲಿ ಭಾರೀ ಗಾಯವಾಗಿ ಆ ಜೋಡಿನ ಚಿಪ್ಪು ದಿಕ್ಕು ದಿಕ್ಕುಗಳಿಗೆ ಕಿತ್ತು ಹರಿದು ಹೋಗ್ಬಿಡ್ತು. ಸಹದೇವನ ಎದೆಯ ಆ ಚಿಪ್ಪು ಮತ್ತು ಅದರ ಕವಚದ ಚಿಪ್ಪುಗಳು ಕಿತ್ತು ದಿಕ್ಕು ದಿಕ್ಕಿಗೆ ಹೋಗ್ಬಿಡ್ತು. ನಿನ್ನ ಮಗ ದುಶ್ಯಾಸನ ಈ ಕೆಲಸವನ್ನು ಮಾಡ್ದ ಅನ್ನೋಣ. ಸರಿ, ಆಮೇಲೆ ಆಮೇಲೆ ಖಡ್ಗವನ್ನು ತಗೊಂಡು ನುಗ್ಗಿದ, ಆಮೇಲೆ ಆಮೇಲೆ ಕೊಚ್ಚಾಕ್ಬಿಟ್ನ, ಏನಾದ್ರು ಕೂಡ ಕತ್ತಿಗಿತ್ತಿ ಎತ್ತಲಿಲ್ವೇ ಅಂತ ಕೇಳ್ತಾ ಇದ್ದಾನೆ. ನೋವನೇ ನೋಣ ಊರಿದರೆ ಸಹದೇವನು ನೋವನೇ ನೋಣ ಊರಿದರೆ ಸಹದೇವನು ಎಲವೋ ನಿನ್ನ ಕೊಂದಡೆ ಪಾವಮಾನಿಗೆ ಪಂಥ ತಪ್ಪುವುದು ಎನ್ನುತ್ತ ಖಾತಿಯನಿ ತಾವಕನ ಸಾರಥಿಯ ರಥ ತುರಗಾವಲಿಯನು ಆಯುಧವ ಖಂಡಿಸೆ ಜೀವಗಳ್ಳರ ದೇವ ಪಸರಿಸಿದನು ಪಲಾಯನವ. ಹಾಗಾದರೆ ಸಹದೇವನಿಗೆ ಭಾರಿ ಏಟು ಬಿತ್ತೆ, ಸಹದೇವನಿಗೆ ಇನ್ನೂ ಉಸಿರಿದೆಯೇ, ನನ್ನ ಮಗ ಹೊಡೆದ್ನೆ, ದುಶ್ಯಾಸನ ಹೊಡೆದ್ನೆ ಅಂತ ಇದ್ದಾನೆ. ಅದಕ್ಕೆ ಸಂಜಯ ಅದಕ್ಕೆ ಉಪ್ಪಾಕರ ಹಾಗೆ ನೋವನೇ ನೊಣ ಊರಿದರೆ, ಒಂದು ನೊಣ ಕೂತ್ಕೊಂಡ್ರೆ ಅವನಿಗೆ ಹೆದರಿಕೆ ಆಗತ್ತೆಯೇ ಸಹದೇವನಿಗೆ, ಮಹಾವೀರ ಅಂತಹ ಏಟನ್ನು ಸಹಿಸಿಕೊಂಡು ಒಂದಕ್ಕೆ ನಾಲ್ಕಾಗಿ ಅವನ ಮೇಲೆ ಬಾಣಪ್ರಯೋಗ ಮಾಡ್ತಾ ಇದ್ದಾನೆ. ನಿನ್ನ ಮಗನನ್ನು ಮುಗಿಸಿಬಿಡ್ತಾ ಇದ್ದ, ಪಾವಮಾನಿಯ ಬಲಿ ನೀನು, ಭೀಮನಿಗೋಸ್ಕರ ಇರೋದು ನೀನು, ನಮ್ಮ ಅಣ್ಣ ಬೇಜಾರು ಮಾಡ್ಕೊಳ್ತಾನೆ, ಅದರಿಂದ ಜೀವದಾನ ಮಾಡಿದ್ದೀನಿ, ಹೋಗೋ ಅಂಥೇಳಿ ದುಶ್ಯಾಸನನ ಮೇಲೆ ಬಾಣಪ್ರಯೋಗವನ್ನು ಮಾಡಿ ಪಾವಮಾನಿಯ ಪಂಥ ನಿನ್ನ ಜೀವ ಉಳಿತು. ಇವತ್ತು ಭೀಮ ನಿನ್ನ ಕರಲು ತೆಗಿಬೇಕು ಅಂತ ಮಾಡಿದ್ದಾನೆ, ಇಲ್ಲಿ ಹೋದ್ರೆ ಮುಗಿಸ್ಬಿಡ್ತಾ ಇದ್ದೆ ಅಂಥೇಳಿ ಜೀವ ಸಮೇತ ಬಿಟ್ಟ. ಹಾಗಾದರೆ ಕತ್ತಿಗಿತ್ತಿ ಏನೂ ಬಿಚ್ಚಲಿಲ್ವೇ, ಬಿಚ್ಚಿದ ಕತ್ತಿನಲ್ಲ, ಪಲಾಯಮನು ಪಸರಿಸಿದನು, ಓಡೋದ ಸದ್ಯ ಬದುಕಿದ್ರೆ ಸಾಕಲ್ಲಪ್ಪ ಅಂಥೇಳಿ ಓಡೋದ ದುಶ್ಯಾಸನ ಅಂತ. ಹೋ ಸರಿ ಅಂಥೇಳಿ ಧೃತರಾಷ್ಟ್ರ ಸಂಕಟ ಪಡ್ತಾ ಹಾಲು ಕೊಡು ಹುಂತ ಕೇಳಬೇಕು ಅಂತಾಗಿತ್ತು, ಹಾಲು ಬೇಡ ಏನು ಬೇಡ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ಟ ಸುಮ್ಮನಾಗ್ಬಿಟ್ಟು. ಅದರ ಮೇಲೆ ಮುಂದೇನಾಯಿತು ಅಂತ ಕಥೆಯನ್ನು ಕೇಳ್ತಾನೆ. ಆಮೇಲೆ ರಾಯನನು ಜನ ಹರಿ ಬದಲಿ ರಾಧೆಯ ಹೊಕ್ಕನು ಸ್ವಾಮಿದ್ರೋಹದ ಕಾಯಿದರೆ ಕೈ ಕೊಳ್ಳದು
ಔಷಧವಾವುದಿ ಬದಿರಿಗೆ ನೋಯಿಸುವೆನೊಮ್ಮೆನುದ ತಿರುವಿನ ಸಾಯಕದ ಕಿವಿಗಡಿಯ ತೆರಹಿನ ರಾಯದಳ ಬದಿದರು ಬಿದನು ಮಾದ್ರೀಸುದನ ರಥವ ರಾಯನನುಜನ ಹರಿ ಬರಲಿ ದುಶಾಸನನ ಯುದ್ಧದಲ್ಲಿ ಸೇಡಿಗೆ ಸೇಡನ್ನು ನಾನು ತಗೊಳ್ತೇನೆ ಅಂಥೇಳಿ ನುಗ್ಗಿದ್ದಾನೆ ಕರ್ಣ. ನುಗ್ಗಿ ಸಹದೇವನ ಮೇಲೆ, ಸಹದೇವ ನಮ್ಮ ರಾಜಕುಮಾರ ದುಶಾಸನಿಗೆ ನೋವನ್ನು ಮಾಡಿದ ಹಾಗಲ್ಲ, ಕರ್ಣ ಬಂದಿದ್ದೇನೆ ಅಂಥೇಳಿ ಅವನ ಮೇಲೆ, ಸಹದೇವನ ಮೇಲೆ ನುಗ್ಗಿ ಹೋಗೋಣ. ಸಹದೇವನು ಕೂಡ ತಿರುಗಿ ಬಿದ್ದಿದ್ದಾನೆ. ತಿರುಗಿ ಬಿದ್ದಾಗ ನಕಲ ಬಂದಂತೆ, ಅಣ್ಣ ಅಣ್ಣ ನೀನು ಸ್ವಲ್ಪ ದೂರ ಸರಿ, ನಾನು ವಿಚಾರಿಸ್ಕೊಳ್ತೀನಿ, ಹೊಸ ರೂಪನಿಂದ ಬರ್ತಾ ಇದ್ದಾನೆ, ನಾನು ವಿಚಾರಿಸ್ಕೊಳ್ತೀನಿ ಅಂಥೇಳಿ ನಕುಲ ಸಾರು ನೀ ಸಹದೇವ ಜಗದ ವಿಕಾರಿ ಇವನು ಈ ಕಣ್ಣನು ಇವನ ದೊಡಾರಿಸುವ ನಾಲಗೆಯ ಕೊಯ್ಲಿಗೆ ಶಸ್ತ್ರವಿವೆಯನುತ ಸಾರಥಿಯ ಬೋಳೈಸಿ ಚಾಪದ ನಾರಿಯನು ದನಿ ಮಾಡಿ ನಕುಲನು ಉದಾರ ಕಣ್ಣನ ಮುಟ್ಟಿ ಬಂದನು ಚಾಚಿದನು ರಥವ. ಸಹದೇವ ಸ್ವಲ್ಪ ನೀನು ಸರಿ, ಜಗದ ವಿಕಾರಿ ಈ ಕರ್ಣ ಹೆಚ್ಚು ಮಾತಾಡ್ತಾ ಇದ್ದಾನೆ, ಕೊಬ್ಬಿನಿಂದ ಮಾತಾಡ್ತಾ ಇದ್ದಾನೆ, ಇವನ ನಾಲಿಗೆಗೆ ಶಸ್ತ್ರ ನನ್ನ ಕೈಯಲ್ಲಿದೆ, ನಾನು ವಿಚಾರಿಸ್ಕೊಳ್ತೇನೆ ಅಂಥೇಳಿ ನಕುಲ ಸಾರಥಿಗೆ ಚಪ್ಪರಿಸಿಬಿಟ್ಟು, ಸಾರಥಿ ಹೊಡಿ ಈ ಕಡೆಯಿಂದ ಹೊಡಿ, ನಮ್ಮ ರಥ ಹೋಗಿ ಕರ್ಣನಿಗೆ ಡ್ಯಾಶ್ ಕೊಟ್ಬಿಡಬೇಕು, ಹಾಗೆ ಹೊಡಿ ಅಂಥೇಳಿ ಸಾರಥಿಯನ್ನು ಹುರಿದುಂಬಿಸಿ ಕುದುರೆಗಳಿಗೆ ತಾನೂ ಒಂದೆರಡು ಬಾರಿಸಿ ಸೀರ ಹೋಗಿ ಕರ್ಣನ ರಥವ ಮುಟ್ಟಿ ಬಂದನು. ಹೋಗಿ ಒಂದ್ಸಾರಿ ಡ್ಯಾಶ್ ಕೊಟ್ಟು ನೋಡು ನನ್ನ ಹೊಡೆತ ಹೇಗಿದೆ ಅಂಥೇಳಿ ನಕುಲ ಅವನಿಗೆ ಒಂದು ಸಾರಿ ಮುಟ್ಟಿ, ಕರ್ಣನನ್ನು ಮುಟ್ಟಿ ಹಿಂದುಗಡೆ ಬಂದಿದ್ದಾನೆ. ಕರ್ಣ ನೋಡ್ತಾನೆ, ಯಾರಿವರು? ನಕುಲಾಂಕರೇ, ಓಹೋ ಸಹದೇವನಿಗಾಗಿ ನೀನು ಜೊತೆಯಲ್ಲಿ ಬಂದಿದೆಯೋ. ಆರಿವರು ನಕುಲಾಂಕರೇ, ಆರಿವರು ನಕುಲಾಂಕರೇ, ಜಝಾರತನವೇ ನಮ್ಮೊಡನೆ ನೀವಾರು ಪಾಂಡು ಕುಮಾರರು ಮಾದ್ರಿ ಕುಮಾರಗರು ಭಾರಿಯಾಗವದೆಡೆಗೆ ನಿಮ್ಮನಿದಾರು ಬಿಟ್ಟರು ಈ ಭಾರಿಯಾಗವದೆಡೆಗೆ ನಿಮ್ಮನಿದಾರು ಬಿಟ್ಟರು ಉಬಾಯದಲ್ಲಿ ನಿಮಗಾರು ಮುನಿದರು ಶಿವ ಶಿವ ಎಂದನು ಕರ್ಣನ ಸುನಗುತ. ಯಾರಿವರು? ನಕುಲ ಭೂಪತಿಗಳೇ, ನಕುಲಾಂಕರೇ, ನಮ್ಮೊಡನೆ ಜಜ್ಜಾರ ತನವೇ, ಯಾರಪ್ಪ ನೀವು? ಪಾಂಡುವಿನ ಮಕ್ಕಳೋ ಅಥವಾ ಮಾದ್ರಿ ಕುಮಾರಕರೋ? ಪಾಂಡುವಿನ ಮಕ್ಕಳೋ ಅಥವಾ ಮಾದ್ರಿ ಕುಮಾರಕರೋ? ಅದರಲ್ಲಿ ವ್ಯಂಗ್ಯ ಇದೆ, ವ್ಯಂಗ್ಯವನ್ನು ಇಟ್ಟುಕೊಂಡು ಪಾಂಡು ಕುಮಾರರೋ ಮಾದ್ರಿ ಕುಮಾರರೋ? ಮಾದ್ರಿ ಕುಮಾರರು ಅಂತಾದರೆ ಅಶ್ವಿನಿ ದೇವತೆಗಳ ವರದಿಯಿಂದ ಹುಟ್ಟಿದವರು, ಪಾಂಡು ಕುಮಾರರು ಅಂದರೆ ಪಾಂಡವರ ಔರಸ ಕುಮಾರರು. ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ, ನೀವಾರು? ಭಾರೀ ಆಹವರಲ್ಲಿ ಬಂದುಬಿಟ್ರಿ ನೀವು. ಶಿಶುಗಳಿಗೆ, ಶಿಶುಗಳ ಮೇಲೆ ತೀವ್ರವಾದ ಬಾಣವನ್ನು ನಾವು ಹೊಡೆಯೋದಿಲ್ವಲ್ಲ, ಹೇಗೆ ಬಂದ್ರಿ ನೀವು ಯುದ್ಧಕ್ಕೆ? ಶಿಶುಗಳ ಮೇಲೆ ಯುದ್ಧ ಮಾಡೋಲ್ವಲ್ಲ ನಾವು, ಕರ್ಣನಂತಹ ಉದಾರರು ಶಿಶುಗಳ ಮೇಲೆ ಯುದ್ಧವನ್ನು ಮಾಡೋದಿಲ್ವಲ್ಲ ಅಂತ ನಗುನಗುತ್ತಾ, ನೀವು ಆರ ಮಕ್ಕಳು, ಪಾಂಡುವಿನ ಮಕ್ಕಳೋ ಮಾದ್ರಿಯ ಮಕ್ಕಳೋ ಅಂಥೇಳಿ ಕೇಳ್ತಾ ಇದ್ದಾನೆ. ಕೇಳ್ತಾ ಹೋಗು ಹೋಗು ಮರಿ ಹೋಗಪ್ಪ ಹೋಗು, ತರುವಲಿಗೆ ಇನ್ನೂ ಎಳಸು ಶಿಶುಗಳ ಮೇಲೆ ಈ ಕರ್ಣ ಕೈ ಮಾಡೋಲ್ಲ, ಹೋಗು. ತೊಲ ತೊಲಗು ತರುವಲಿಗೆ ರಣವಿದು ಸುಲಭವೇ ಲೋಕೈಕವೀರರು ಹಲಬರು ಇದರೊಳು ಹೊಕ್ಕು ಹೋದ ಕುಳಿಗೊಂಡು ಹೋದರಲೇ
ಗೆಲುವ ನಂಬುಗೆ ನಿನ್ನ ತಂದುದು, ಗೆಲುವ ನಂಬುಗೆ ನಿನ್ನ ತಂದುದು, ಕೊಲೆಗೆ ನೋಡಾದರೆ ಎನುತ ಕೈ ಶಲಕದಲ್ಲಿ ಮುಸುಕಿದನು ಮೊನೆಗಣೆಯಿಂದ ರಿಭುಭಡನ. ಮಕ್ಕಳಿಗೆ ಏನು ಕೆಲಸ, ಹೋಗಪ್ಪ ಹೋಗು, ಒಳ್ಳೆ ಮಾತಿನಲ್ಲಿ ಹೋಗು ಅಂಥೇಳಿ ಲಘುವಾಜಿ ಕರ್ಣ ಒಂದು ನಾಲ್ಕನ್ನು ಬಾರಿಸಿದಾಗ ನಕುಲ ಬಿಡೋರಿಲ್ಲ, ನಕುಲ ಸಾಮಾನ್ಯನಲ್ಲ, ಬಿಗಿದ ಬಾಣದ ದಡ್ಡಿಯನ್ನು ತಳಮಗುಚಿದನು. ನೂರಂಬಿನಲಿ ಹೇಳಿಗೆಯ ಮುಚ್ಚಳ ತೆಗೆದ ಹಾವಿನ ಓಲು ಝೋಂಪಿಸುದ. ಹೊಗರ ನುಗುಳುವ ಹೊಸ ಮಾಸೆಯ ಕೋಲುಗಳ ಕವಿಸಿದನು, ಹೊಗರ ನುಗುಳುವ ಹೊಸ ಮಾಸೆಯ ಕೋಲುಗಳ ಕವಿಸಿದನು. ಆದ ನಂಬಿನ ಜಗೆಯ ಜಳದಲ್ಲಿ ಮುಳುಗಿ ಮೋನದೊಳಿದ್ದನ ಕರ್ಣ. ಕರ್ಣ ಲಘುವಾಗಿ ಯುದ್ಧ ಮಾಡ್ದ, ನಕುಲ ಬಲವಾಗಿ ಯುದ್ಧ ಮಾಡ್ದ, ಬಿಗಿದ ಬಾಣದ ದಡ್ಡಿಯನ್ನು ಮೊಗಚ್ತಾ ಇದ್ದಾನೆ, ತಿರುಗುಮುರುಗು ಮಾಡ್ತಾ ಇದ್ದಾನೆ, ನೂರು ಬಾಣವನ್ನು ತೆಗೆದು ಕರ್ಣನ ಮೇಲೆ ಪ್ರಯೋಗ ಮಾಡಿದ್ದಾನೆ, ಹೇಳಿಗೆಯ ಮುಚ್ಚಳವನ್ನು ತೆಗೆದು ಹಾವು ನುಗ್ಗಿ ಬರುವ ಹಾಗೇನೆ ಬರ್ತಾ ಇದ್ದಾನಂತೆ. ಒಂದೇ ಗೂಳೆಯಲ್ಲಿ ಮೂರ್ನಾಲ್ಕು ಹಾವನ್ನು ಮುಚ್ಚಿಟ್ಟುಬಿಟ್ಟಿದ್ದಾರೆ. ಮುಚ್ಚಳವನ್ನು ತೆಗೆದಾಗ ಒಳಗಿನಿಂದ ಸಿಟ್ಟಿನಿಂದ ಹಾವು ಹೇಗೆ ಬರುತ್ತೋ ಹಾಗೆ ನಕುಲನ ಧನುಸ್ಸಿನಿಂದ ಒದ್ದುಬಿಟ್ಟು ಹಾವಿನ ಹಾಗೆ ಬರ್ತಾ ಇದೆ, ಸರ್ಪದಂತೆ ಬರ್ತಾ ಇದೆಯಂತೆ ಕರ್ಣನ ಕಡೆಗೆ ಆ ಬಾಣವೆಲ್ಲ ಏಕಕಾಲದಲ್ಲಿ ಕರ್ಣನಿಗೆ ಬಡಿದುಬಿಟ್ಟು ಕರ್ಣ ಸ್ತಬ್ಧನಾಗ್ಬಿಟ್ಟ. ಸ್ತಬ್ಧನಾಗ್ಬಿಟ್ಟು ಕರ್ಣನನ್ನು ಹೇಳ್ತಾ ಇದ್ದಾನೆ, ನಕುಲ ನೀನು ಅಹುದೋ ಕರ್ಣ? ಆಳು ನೀನಹುದೆಲವೋ ಕರ್ಣ? ವಿಶಾಲ ಮತಿ ನೀಲೇಸು ಮಾಡಿದೆ ಬಾಲರಾದಡೆ ಭಂಗವೇ ಜಾವಳನೆ ಅಭಿಮನ್ಯು ಕೋಲ ಸೈರಿಸು ಸೈರಿಸಾದಡೆ ಭಾಳಲಿಪಿ ಸಂಕರುಷ ವಿಪುಲ ಶರಾವಳಿವೆ ಕೊಲ್ಲೆನುತ ನಕುಲನ ನೆಚ್ಚನ ಕರ್ಣ. ಬಹಳ ವೀರ ನೀನು, ಒಂದು ಮಾತು ಹೇಳಿಬಿಟ್ಟೆ, ಬಾಲರು ನೀವು, ಶಿಶುಗಳು ನೀವು, ನಿಮ್ಮ ಹತ್ರ ಯುದ್ಧ ಮಾಡೋಕೆ ಇಷ್ಟವಾಗುವಲ್ಲ ಅಂತಂದೆ. ಬಾಲ ನಿಜ, ಅಭಿಮನ್ಯುವಿನಲ್ಲಿ ಏನು ಬಾಲತನವನ್ನು ಕಂಡೆ? ಅಭಿಮನ್ಯುವಿನ ಪರಾಕ್ರಮರಲ್ಲಿ ಬಾಲ ಅಲ್ವೇ ಅನ್ನು? 16 ವರ್ಷದ ಹುಡುಗ, ಅವನ ಪರಾಕ್ರಮ ಯಾರಿಗಿತ್ತು, ಯಾರಿಗೆ ಇದೆ? ಅಭಿಮನ್ಯುವಿನಲ್ಲಿ ಏನು ಕೊರತೆಯನ್ನು ಕಂಡೆ? ನಾವು ಬಾಲರೇ ಇರಬಹುದು, ವಯಸ್ಸಿನಲ್ಲಿ ನಿನಗಿಂತ ಸ್ವಲ್ಪ ಬಾಲರೇ ಇರಬಹುದು, ನಮ್ಮ ಬಾಣಕ್ಕೆ ಬಾಲತನ ಮತ್ತೊಂದಿಲ್ಲ ಅಂಥೇಳಿ ತೆಗೆದು ಪ್ರಯೋಗ ಮಾಡಿದ. ಏ ಪೋರ ಹುಷಾರ್, ಹಣೆ ಬರಹವನ್ನು ತಿರುಗುಮುರುಗ ಮಾಡುವಂತಹ ಬಾಣ ಇದೆ ನನ್ನ ಹತ್ರ, ಹಣೆ ಬರಹವನ್ನು ಕೋಲ ಸೈರಿಸು, ಆದೊಡೆ ಬಾಳಲಿಪಿ ಸಂಕರುಷಣ ವಿಪುಲ ಶರಾವಳಿ ಇದೆ. ಬಾಳಲಿಪಿಯನ್ನು ಏನಾದರೂ ಇಷ್ಟು ವರ್ಷ ಅಂತ ಬರೆದಿದ್ದರೆ ಅದನ್ನು ವರ್ಷ ಅಲ್ಲ ಕ್ಷಣ ಅಂತ ಮಾಡುವಂತಹ ಬಾಣ ನಮ್ಮಲ್ಲಿದೆ. ಒಂದು ನಿಮಿಷದಲ್ಲಿ ಹೋಗ್ಬಿಡ್ತೀಯ, ನಿನಗೆ 50 ವರ್ಷ ಆಯುಷ್ಯ ಇದ್ದರೂ ಒಂದು ನಿಮಿಷದಲ್ಲಿ ಹೋಗ್ತೀಯ, ಅಂಥ ಬಾಣ ಇದೆ ಅಂಥೇಳಿ ತೆಗೆದು ಕರ್ಣ ಹೊಡಿತಾ ಇದ್ದಾನೆ. ಇಬ್ಬರಿಗೂ ಕೂಡ ಯುದ್ಧ ನಡೀತಾ ಇದೆ. ನಾಲ್ಕು ಬಾಣವನ್ನು ಕರ್ಣ ಹೊಡೆದ. ತಾಗಿದವು ನಾಲ್ಕಂಬು ದೇಹದ ಬೇಗಡೆಯಲೆಂಟಂಬು ನುಸುಳಿದವಾಗ ಹರಿನಾರಂಬು ಹರಿದವು ಮತ್ತೆ ಬಳಿ ಸಲಿಸಿ ಸೂಗುರಿಸಿ ಜೊಮ್ಮಿನಲಿ ಮುಂದಕ್ಕೆ ಬಾಗಿ ಬಿದ್ದನು ಸೂಗುರಿಸಿ ಜೊಂಬಿನಲಿ ಮುಂದಕ್ಕೆ ಬಾಗಿ ಬಿದ್ದನು
ಸಾರಥಿಯ ಕೈಲಾಗಿನಲ್ಲಿ ತಿರುಗಿದನು ನಕುಲನು ರಾಜಮೋಹರಗೆ. ಕರ್ಣ ತನ್ನ ಧನುಸ್ಸಿನಲ್ಲಿ ತೀವ್ರವಾದ ಬಾಣವನ್ನು ಹೂಡಿ ನಾಲ್ಕು ಬಾಣವನ್ನು ಹೊಡೆದಿದ್ದಾನೆ. ಹೋಗುವುದರಲ್ಲಿ ಎಂಟಾಗಿದೆ, ಬಡಿಯುವುದರಲ್ಲಿ 16 ಆಗಿದೆ. ಅವನ ಮೇಲೆ 32 ಬಾಣ ಏಕಕಾಲದಲ್ಲಿ 4 ಹೊಡೆಯುವ ಕಾಣಿದ್ದು ಕಂಡಿದ್ದು ಅಕ್ಷಯವಾಗಿ ಒಂದಕ್ಕೆ ದ್ವಿಗುಣ ದ್ವಿಗುಣ ದ್ವಿಗುಣವಾಗಿ 32 ಬಾಣ ಏಕಕಾಲದಲ್ಲಿ ನಕುಲನಿಗೆ ಬಿದ್ದುಬಿಡ್ತು. ನಕುಲನಿಗೆ ಎಚ್ಚರ ತಪ್ಪೋಯಿತು. ಮುಂದುಗಡೆ ಸಾರಥಿ ಮುಂದುಗಡೆಯೇ ಮುಗ್ಗರಿಸಿ ಸಾರಥಿ ಮೇಲೆ ದಪ್ಪನೆ ನಕುಲ ಬಿದ್ದುಬಿಟ್ಟ. ಅವನು ಚಾಟಿಯನ್ನು ಬಿಸಾಕಿ ನಕುಲನನ್ನು ಅನಾಮತ್ತು ಎತ್ಕೊಂಡು ರಥದಲ್ಲಿ ಮಲಗಿಸ್ಕೊಂಡು ರಥವನ್ನು ತಿರುಗಿಸಿ ನಕುಲನ ಸಾರಥಿ ರಥವನ್ನು ಶಿಬಿರಕ್ಕೆ ತಂದಿದ್ದಾನೆ. ಈ ಕಡೆ ಯುದ್ಧದಲ್ಲಿ ಯಾರೂ ಕೂಡ ಯುದ್ಧ ಮಾಡೋವರೇ ಇಲ್ಲ ಅಂತಂದಾಗ ಅರ್ಜುನನಿಗೆ ವಿಷಯ ತಿಳಿಯಿತು. ಅಲ್ಲಿಂದಲೇ ಅರ್ಜುನ ಅಲ್ಲಿಂದಲೇ ಬಾಣವನ್ನು ಹೊಡಿತಾ ಸಿಂಹ ಗರ್ಜನೆಯನ್ನು ಮಾಡ್ತಾ ಬರ್ತಾ ಇದ್ದಾನೆ. ಅರ್ಜುನ ಬಂದ ಅಂತಂದಾಗ ಕೌರವರ ಕಡೆಯವರು ತತ್ತರಿಸಿ ಹೋಗ್ತಾ ಇದ್ದಾರೆ. ಭಟರ ತೆಗೆ ತೆಗೆ ಬಂದ ಅರ್ಜುನ, ಭಟರ ತೆಗೆ ತೆಗೆ ಪಾರ್ಥನು ರಿಪು ಕಟಕ ಭೈರವನು ವೃಥಾ ಸಂಕಟದ ಸನ್ನಾಹದಲ್ಲಿ ಸುಭಟದ ಮಾರಬೇಡೆನು ಲಟಕಟಿಸಿ ಬಲವೊದರನು ಅಪ್ರತಿಭಟರು ಬಳಿಕನು ಆಯಿತು ವಿಜಯೋತ್ಕಟದಲ್ಲಿ 25,000 ವರಮಹಾರ. ಭಟರ ತೆಗೆಯೋ ಬಂದವನು ಪಾರ್ಥ ಬಂದಿದ್ದಾನೆ, ರಿಪು ಕಟಕ ಭೈರವ ಬಂದಿದ್ದಾನೆ, ವೃಥಾ ಇವನು ಮುಂದೆ ಹೋಗಬೇಡಿ, ಹೋದವರೆಲ್ಲ ಸತ್ತು ಬಿಡ್ತೀರಿ, ಸುಮ್ಮನೆ ಜಾರಿ ಬಿಟ್ಟುಬಿಡಿ, ಎಲ್ಲ ಹೋಗ್ತಾನೋ ಹೋಗಲಿ, ನುಗ್ಗು ಹೋಗಲಿ ಅಂತ ಹೇಳಿಬಿಟ್ಟು ಕೌರವರ ಸೈನಿಕರು ಅರ್ಜುನನಿಗೆ ದಾರಿ ಮಾಡಿ ತಾವು ಯುದ್ಧ ಮಾಡ್ತೀನಿ ಅಂತ ಎತ್ತಿದ್ರೆ ತುಂಡಾಯಿತು ಅಂತ ಗೊತ್ತು. ಆದ್ದರಿಂದ ಯಾರೂ ಎತ್ತದೇನೆ ಸುಮ್ಮನೆ ಹಿಂದಿಂದಕ್ಕೆ ಸರಿದು ಬಿಟ್ರು. ಸರಿಯೋಣ, ಆಗ ದೂರದಲ್ಲಿ ಎಲ್ಲೋ ಇದ್ರಂತೆ ಸಮಸಪ್ತಕರು, ನಮ್ಮ ಬಲಿ ಇದು, ನಮಗೆ ಸೇರಿದ್ದು ಅರ್ಜುನ ಅಂಥೇಳಿ ಅಲ್ಲಿಂದ ಸಮಸಪ್ತಕರು 25,000 ಜನ ಮಹಾರಥರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಬಲದಾಕೆ ವಾಳರ ತೆಗೆಸಿ ಮಗಳೋದ್ರೇಕ ಸಾಹಸರೊದಗಿದರು ಕಂಪಿತ ಕುಳಾಚಲರು ತೋಕಿದರು ಶರವಳೆಯಲಿ ಅರ್ಜುನ ಸಾಕು ಸಾರೈ ನಿನ್ನ ಜೊತ್ತಿನ ಜೋಕೆಯಾಗವಲ್ಲೆನು ತೆಗೆದೆಚ್ಚರಿದಿರಾಗಿ. ಅರ್ಜುನನ ಮುಂದೆ ಯಾವತ್ತೂ ಬದ್ಧ ವೈರ ಅರ್ಜುನನಿಗೂ ಸಮಸಪ್ತಕರಿಗೂ. ಅರ್ಜುನನ ಮುಂದೆ ತಮ್ಮ ರಥಗಳನ್ನು ತಮ್ಮ ಕುದುರೆಗಳನ್ನು ತಮ್ಮ ಆನೆಗಳನ್ನು ನುಗ್ಗಿಸ್ತಾ ಇದ್ದಾರೆ. 25,000 ಜನ ವರ ರಥಿಕರು ಬಂದಿದ್ದಾರೆ. ಬಂದುಬಿಟ್ಟು ಅರ್ಜುನನ ಮುಂದೆ ರಥವನ್ನು ನಿಲ್ಲಿಸಿ, ಸಾಕು ಸಾಕು ಅರ್ಜುನ, ನಿನ್ನ ಪರಾಕ್ರಮ ಸಾಕು, ನಿನ್ನ ಪಟಾಕಿ ಸಾಕು, ನಮಗೆ ಸೇರಿರೋ ವಸ್ತು ನೀನು, ಆ ಎಲ್ಲರ ಹವನ ಅಲ್ಲ ಅಂಥೇಳಿ ಅರ್ಜುನನ ಮೇಲೆ ಸಮಸಪ್ತಕರು ಪ್ರಯೋಗ ಮಾಡಿದರು ಬಾಣಗಳನ್ನು. ಸರಿ, ಅರ್ಜುನ ಒಂದು ಕಡೆಯಿಂದ ಕೊಚ್ಚೋಕೆ ಶುರು ಮಾಡ್ದ, ಹೇಗೆ ಅಗತೆ ಮಾಡ್ದ, ಹೇಗೆ ಕೊಚ್ಚಿದ, ಹೇಗೆ ಕಡ್ದ ಅನ್ನೋದನ್ನು ಕವಿ ಒಂದೇ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಅವರ ಬಾಣವನ್ನು ಕೊಚ್ಚಿದ, ಅವರ ಕುದುರೆಯನ್ನು ಕಡ್ದ, ಅವರ ಶರ ಸಂಘಾತವನ್ನು ಕಡಿದು ಅವರ ಸಾರಥಿಗಳನ್ನು ರಥವಾಗವನು ಧನುವನು ಸಿಂಧವನು ಸೀಗುರಿಯ ಝಲ್ಲರಿಯ ಅವರ ಪದಕ ಕಿರೀಟ ಕಂಕಣ ವಿವಿಧ ಕರ್ಣಾಭರಣ ಕೇಯೂರವನು ಕರಿ ಕರಿ ರೊಟ್ಟಿದನು ಕರಿಪಾರ್ಥ ನಿಮಿಷದನಿ. ಸಮಸಪ್ತಕರ ಶರಸಂಘಾತವನ್ನು ಕಡದ, ಅವರ ಸಾರಥಿಗಳನ್ನು ಕಡದ, ಅವರ ರಥವನ್ನು ಕಡದ, ರಥದ ಹಯವನ್ನು ಕಡದ, ಸಿಂಧವನ್ನು ಕಡದ, ಸೀಗುರಿಯನ್ನು ಕಡದ, ಬಾಣವನ್ನು ಕಡದ, ಝಲ್ಲರಿಯನ್ನು ಕಡದ, ಪದಕ ಸೀಸಕ ಕಂಕಣ ಕರ್ಣಾಭರಣ ಕೇಯೂರ ಒಂದೂ ಉಳಿಲಿಲ್ಲ, ಎಲ್ಲ ಚೂರು ಚೂರಾಗಿ ಛಿದ್ರ ಛಿದ್ರವಾಗಿ ಸಮಸಪ್ತಕರನ್ನು ನಿಮಿಷದಲ್ಲಿ
ತಡೆಗಡದು ಬಿಟ್ಟಿದ್ದಾನೆ. ಒಬ್ಬನೇ ಏಕೈಕ ವೀರ ಅರ್ಜುನ. ಲೋ, ಸಮಸಪ್ತಕರು ಹೋಗ್ಬಿಟ್ರು, ಯಾರೂ ಇಲ್ಲ, ಪಡೆ ಬಡವಾಯಿತು ನಮ್ಮ ಕಡೆಯಿಂದ, ಯಾರೂ ಇಲ್ಲ ಅಂತ ಎಲ್ಲ ಕೂಗ್ತಾ ಇದ್ದಾರೆ. ಆವಾಗ ದುರ್ಯೋಧನ ಖುದ್ದಾಗಿ, ಎಲೆ ಸಮಶಪ್ತಕರ ಭಾರಿಯ ಬಲ ಮುರಿದು ಬರುತ್ತಿದೆ, ವಿಘಾತಿಗೆ ನಿಲ್ಲುವರಿಲ್ಲ, ಸೂರ್ಯವೋಯಿತು ರಾಯನಭಿಮಾನ, ಜಲಧಿ ಬರತುದು ರಾಜಕಾರ್ಯಕ್ಕೆ ನಿಲುವಡಿದು ಹೊತ್ತೆನುತ ಮಂತ್ರಿಗಳುರಿಯೇ ಕೌರವರಾಯ ಕಂಡನು ಪಾರ್ಥನು ರವಣೆಯ. ಸಮಸಪ್ತಕರ ಭಾರಿಯ ಬಲ ಮುರಿದು ಬರ್ತಾ ಇದೆ, ರಾಜನ ಅಭಿಮಾನ ಹೋಗ್ತಾ ಇದೆ, ದುರ್ಯೋಧನಿಗೆ ಅವಮಾನವಾಗ್ತಾ ಇದೆ, ಯಾರೂ ಕೂಡ ರಕ್ಷಕರೇ ಯಾರೂ ಕೂಡ ಇಲ್ಲ, ದುರ್ಯೋಧನ ಎಂಬ ಸೈನ್ಯ ಜಲಧಿ ಒಣಗಿ ಹೋಗಿದೆ, ಯಾರೂ ಕೂಡ ಯುದ್ಧ ಮಾಡೋವರೇ ಇಲ್ಲ ಅಂತ ಅಂದಾಗ ಈ ಮಾತು ಕೇಳಿ ಖುದ್ದು ದುರ್ಯೋಧನೇ ತಾನೇ ಧನಸ್ಸನ್ನು ತಗೊಂಡು ಅರ್ಜುನನ ಮುಂದೆ ಬರ್ತಾ ಇದ್ದಾನೆ. ಏನು ಬೊಗಳ್ತಾ ಇದ್ದೀರೋ ಪಾರ್ಥ ಪಾರ್ಥ ಅಂಥೇಳಿ, ಏನು ಬೊಗಳ್ತಾ ಇದ್ದೀರಿ? ಪಾರ್ಥನಿಗೆ ಏನಾದರೂ ನಾಲ್ಕು ತೋಳಿದೆಯೇನೋ? ಅವನು ವಿಷ್ಣುವೇನೋ ಅವನು ಪಾರ್ಥ ಅಂತಂದರೆ? ಅವನಿಗೇನಾದರೂ ಹಣೆಯಲ್ಲಿ ಕಣ್ಣಿದೆಯೇನೋ? ಅವನು ರುದ್ರನೇನೋ? ಹೊಕ್ಕಲಿನಲ್ಲಿ ಹೂವಿದೆಯೇನೋ? ಅವನು ಬ್ರಹ್ಮನೇನೋ? ಕರಬನೆಗಹಿದನು ಅಗಡ ಹೋ ಬಿರುದರಂಜದಿರಿ ಅಂಜದಿರಿ ನಿಮ್ಮರಿ ಬಡಗೆ ನಾಲ್ಕಿಲ್ಲ ಕೈ ಕಣ್ಣಿಲ್ಲ ನೊಸಲಿನಲಿ ದೊರೆಯ ಕೈಯನ್ನು ಕಂಡ ಬಳಿಕ ಓಸರಿಸಿರೈ ಪರಿವಾರ ದೂರದಲ್ಲಿರಿ ವೃಥಾ ಭಯವೇಕೆನು ಕುರುರಾಯನನುವಾದ. ಓಹೋ ಪಾರ್ಥ ಪಾರ್ಥ, ಯುದ್ಧ ಮಾಡೋವರೇ ಇಲ್ಲ, ಯುದ್ಧ ಮಾಡೋವರೇ ಇಲ್ಲ. ಅವನೇನು ವಿಷ್ಣುನ? ಅವನಿಗೇನು ನಾಲ್ಕು ಕೈ ಇದೆಯಾ? ಅವನೇನು ರುದ್ರನೇ? ಹಣೆಯಲ್ಲಿ ಕಣ್ಣಿದೆಯೇ? ಅವನೇನು ಬ್ರಹ್ಮನೇ? ಹೊಕ್ಕಲಿನಲ್ಲಿ ಕಮಲ ಇದೆಯೇ ಅವನಿಗೆ? ಯಾರು ಅಂತ ಏನು ಮಹಾ ಅರ್ಜುನ ಅಂದರೆ ಏನು? ಅರ್ಜುನ ಧರ್ಮರಾಜ ಭೀಮ ಅರ್ಜುನ ನಕುಲ ಸಾರೆ, ಏನು ಅರ್ಜುನ ಅಂದರೆ ಏನು? ಏನು ಮಹಾ? ನಾನು ಯುದ್ಧ ಮಾಡ್ತೇನೆ, ನಾನು ಆತ್ಕೊಳ್ತೇನೆ ಅಂತ ಹೇಳಿ ಖುದ್ದು ದುರ್ಯೋಧನನೇನೆ ಅರ್ಜುನನನ್ನು ಎದುರಿಸಿ ಬಂದ. ಹಾಗೆ ಬರೋಣ, ಆ ಕಡೆಯಿಂದ ಧರ್ಮರಾಜ ಬಂದಂತೆ. ದುರ್ಯೋಧನ, ನೀನು ಆ ಕಡೆ ದೊಡ್ಡವನು, ಈ ಕಡೆ ದೊಡ್ಡವನು ನಾನು. ಅರ್ಜುನ, ಚಿಲ್ಲರೆ ವಿಷಯಕ್ಕೆಲ್ಲ ಹೋಗಬೇಡ, ನನ್ನ ಜೊತೆಗೆ ಬಾ. ಅವ್ರ ಹುಡುಗರು, ನನ್ನ ಜೊತೆಗೆ ಬಾ ಯುದ್ಧಕ್ಕೆ ಅಂಥೇಳಿ ಧರ್ಮರಾಜ ಯುದ್ಧಕ್ಕೆ ಬರ್ತಾ ಇದ್ದಾನೆ. ತಿಸಿದಳ ಸರೂವ ಲಗ್ಗೆಯ ದೂರವಾಣಿಸೇ ಯಮಸೂನು ಕಂಡನು ನರನ ತೆಗೆ ತೆಗೆ ಇಂದಿನ ಕವ ನಮ್ಮ ಮೇಲೆನುತ ಅರಸ ನಡೆದನು ರಾಜಮೋಹದ ಹೊರಳಿ ಗಟ್ಟಿತು ಪ್ರಳಯ ಸಮರ ಸ್ಫುರಿದ ಬಹಳಾನ್ನ ಬದಲ ಕರಿಯ ಲಲಿಯ ಲಗ್ಗೆಯನಿ. ಇಂದಿನ ಆಹವ ನಮ್ಮದು, ಅರ್ಜುನ ನೀನು ಸರಿಯೋ, ನಾನು ವಿಚಾರಿಸ್ಕೊಳ್ತೇನೆ ಅಂತ ಹೇಳಿ ಕೌರವನ ಕಡೆ ತಿರುಗಿ, ಕೌರವ ನಿಮ್ಮ ಕಡೆ ನೀವನ್ನು ದೊಡ್ಡವನು, ನಮ್ಮ ಕಡೆ ನಾನು ದೊಡ್ಡವನು, ನಾವು ಯುದ್ಧ ಮಾಡಬೇಕೇ ವಿನಃ ಹುಡುಗರ ಹತ್ರ ಯುದ್ಧ ಮಾಡ್ತೀಯೇನೋ ನೀನು? ಬಾ ನನ್ನ ಹತ್ರ ಯುದ್ಧ ಮಾಡು ಅಂಥೇಳಿ ಅವನನ್ನು ಕರೀತಾ ಇದ್ದಾನೆ. ಧರ್ಮರಾಜನಿಗೂ ಕೌರವನಿಗೂ ಯುದ್ಧ ಆರಂಭವಾಗ್ತಾ ಇದೆ. ದುರ್ಯೋಧನ ಮಾತಾಡ್ತಾ ಇದ್ದಾನೆ, ಅರಸನವರೇ ಶಿವಶಿವ ಅಣ್ಣ, ಪೂಜೆ ಮಾಡೋದು ಬಿಟ್ಟು ಉಪಾಕರ್ಮ ಮಾಡೋದು ಬಿಟ್ಟು ಇಲ್ಲಿಗೆ ಬಂದುಬಿಟ್ಟಿಯಲ್ಲೋ. ಅರಸರಿವರೇ ಶಿವ ಶಿವ ನಿಷ್ಕರುಣರೈ ನೀವೆಮ್ಮವಲು ಮೊನೆ ಸರಳ ಮಾನ್ಯರೇ ನೀವೆಮ್ಮವಲು ಮೊನೆ ಸರಳು ಮಾನ್ಯರ ನರಿಬವೇ ನೀವೇಕೆ ರಣವೇಕೆ. ಅರಸ
ನೀವು ಬಂದ್ರ ಅಣ್ಣ ಧರ್ಮರಾಜ ಯುದ್ಧಕ್ಕೆ ಬಂದರೆ, ಧರ್ಮಜ ಯುಧಿಷ್ಠಿರ ಅಜಾತಶತ್ರು ಯುದ್ಧಕ್ಕೆ ಬಂದುಬಿಟ್ರೆ ಏನು ನಿಷ್ಠುರರಪ್ಪ ಈ ಭೀಮಾರ್ಜುನರು, ಏನು ಹೊರಟರು ಇವರು, ಅಣ್ಣನನ್ನೇ ಯುದ್ಧಕ್ಕೆ ಬಿಟ್ಬಿಟ್ರಲ್ಲ, ಇಂಥ ವೀರಾದಿ ವೀರ ಇದ್ದು ನಿಮ್ಮಂಥವರನ್ನು ಯುದ್ಧಕ್ಕೆ ಬಿಟ್ಬಿಟ್ರಲ್ಲ, ಪೂಜೆ ಮಾಡುವಂಥ ಜನ ಅಂಥವರನ್ನು ಬಿಟ್ಬಿಟ್ರೆ ನಾವೊಂದು ಕಡೆ ಹೋಗಿದ್ವಿ ಸ್ವಾಮಿ, ನೀವು ಊಟ ಮಾಡೋ ಜನ ಸ್ವಾಮಿ ಊಟ ಮಾಡಿ ಅಂತಂದಿದ್ರು, ಹಾಗೆ ಪೂಜೆ ಮಾಡುವಂತಹ ಜನ ನಿಮ್ಮನ್ನು ಬಿಟ್ಟುಬಿಟ್ರಲ್ಲ, ಏನು ಜನಪ್ಪ ಈ ಭೀಮಾನ್ಯರು ಈ ಭೀಮಾರ್ಜುನರು ಅಂತಂದ್ಬಿಟ್ಟು ಮತ್ತೆ ಅವರ ಬಗ್ಗೆ ಹೇಳ್ತಾನೆ. ಹೊರಟರು ಅರ್ಜುನ ಭೀಮಸೇನರು, ಹೊರಟರರ್ಜುನ ಭೀಮರು, ಹೊರಟರರ್ಜುನ ಭೀಮರು ಅತಿನಿಷ್ಠುರರು, ನಾವಡಿಮೇಲಹೆವು ನೀವು ಮರಳಿ ವಿಜಯಂಗೈಬುದು ಎಂದನು ಕೌರವರರಾಯ. ಅಣ್ಣ ಹೊರಟರು ಅರ್ಜುನ ಭೀಮಸೇನರು, ಅವರೇನಾದ್ರು ಒಂದು ಕೈ ಬಂದರೆ ಪರಸ್ಪರ ಯುದ್ಧ ಮಾಡ್ತೀವಿ, ನಮಗೆ ಒಂದೇ ವಯಸ್ಸು ಒಂದೇ ಥರ ಯುದ್ಧದ ಅನುಭವ, ಒಬ್ಬರು ಅಡಿ ಆಗ್ತೀವಿ ಒಬ್ಬರು ಮೇಲಾಗ್ತೀವಿ, ಕುಸ್ತಿ ಯುದ್ಧವನ್ನು ಮಾಡ್ತೀವಿ ಧನುರ್ಯುದ್ಧವನ್ನು ಮಾಡ್ತೀವಿ, ಅಡಿ ಮೇಲಾಗೋದು ಅನ್ನೋದು ನಮ್ಮಲ್ಲಿ ಕೌರವ ಭೀಮ ಅರ್ಜುನ ನಾನು ನಮ್ಮಲ್ಲಿ ಅದು ಉಂಟೇ ಉಂಟು, ನೀವ್ಯಾಕೆ ಬಂದ್ರಿ ಅಣ್ಣ, ಸುಮ್ಮನೆ ಹೋಗಿಬಿಡಿ ಅಣ್ಣ ಹೋಗಿಬಿಡಿ ನೀವು ಅಂತ ಅಂತ ಇದ್ದಾನೆ ಅನ್ನೋಣ ಧರ್ಮರಾಜ. ಕೌರವ ಮಾತಾಡೋಕೆ ಬಂದಿದೆಯೋ ಯುದ್ಧಕ್ಕೆ ಬಂದಿದೆಯೋ? ಕೋಲ ಬಲು ಉಂಟಾಗಿ ನಾಲಗೆ ಹೋಲ ನುಡಿಯದು ಹೊಲ್ಲಹೇನಿದು ಕೂಡ ಕಟಕಿಯ ಮಾತು ಬೇಡ ಅಂಬಿನಲಿ ಮಾತಾಡು ಆಳುತನ ಕಾಭರಣವೇ ಮಾತಾಡಿದನ ಆಳುತನ ಕಾಭರಣವೇ ಮಾತಾಳಿತನ ಕೈ ತೋರದೆ ಅಹಿತನ ಮೇಲನೇರಿನ ಬಾಯ ಸುಭಟರ ಹೊಗಳಬೇಡ. ಕೋಲ ಬಲಹು ಉಂಟಾದೊಡೆ ಬಾಣದ ಬಿರುಸು ಉಂಟಾದರೆ ಅದರಲ್ಲಿ ಮಾತಾಡಬೇಕು, ನಾಲಿಗೆಯಲ್ಲಿ ಮಾತಾಡಬಾರದು. ನಾಲಿಗೆಯಲ್ಲಿ ಯಾರಿಗೆ ಬಿರುಸೋ ಕೋಲಿನ ಬಿರುಸು ಇರೋದಿಲ್ಲ, ಅವರಿಗೆ ಯುದ್ಧ ಮಾಡೋ ತಾಕತ್ತು ಇರೋದಿಲ್ಲ. ಯಾರಿಗೆ ಕೋಲಿನ ಬಿರುಸೋ ಅವರ ನಾಲಿಗೆ ಮೃದುವಾಗಿರುತ್ತೆ, ಕೆಲಸ ಮಾಡಿಬಿಡ್ತಾರೆ, ನಾಲಿಗೆಯಲ್ಲಿ ಏನೂ ಹೇಳೋಕ್ಕಾಗೋಲ್ಲ, ಕೆಲಸದಲ್ಲಿ ತಮ್ಮದನ್ನು ತೋರಿಸ್ತಾರೆ. ದುರ್ಯೋಧನ ಇವತ್ತು ನಾಲಿಗೆಯನ್ನು ಹೆಚ್ಚು ಮಾಡ್ತಾ ಇದೀಯಾ, ನಿನಗೆ ಬಾಣದ ಬಲ ಇಲ್ಲ ಅಂತ ಕಾಣ್ತಾ ಇದೆ ಅಂಥೇಳಿ ಹೇಳ್ತಾ ಕೂಳ ಅಂಥೇಳಿ ಕಟಕಿಯ ಮಾತನ್ನು ಆಡ್ತಾ ಇದೀಯಾ, ನಾವು ಊಟ ಮಾಡೋ ಜನ ಪೂಜೆ ಮಾಡೋ ಜನ ಯಾವುದಕ್ಕೂ ಕೂಡ ಅಶಕ್ತರು ಅಂತ ಹೀಯಾಳಿಸ್ತಾ ಇದೀಯಾ ಅಂಥೇಳಿ ಅವನ ಮೇಲೆ ಧರ್ಮರಾಜ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಇಬ್ಬರಿಗೂ ಕೂಡ ಯುದ್ಧ ಶುರುವಾಯಿತು. ಕೌರವ 8 ಬಾಣದಿಂದ ಧರ್ಮರಾಜನನ್ನು ಹೊಡೆದ. ಧರ್ಮರಾಜ 8 ಕತ್ತರಿಸಿ ಕೌರವನ ಮೇಲೆ 100 ಬಾಣವನ್ನು ಹೊಡೆದಿದ್ದಾನೆ. ಎಚ್ಚನೆಂಟಂಬಿನಲಿ ಕೌರವನು ಕೌರವನೆಚ್ಚ ಬಾಣವ ಕಡಿದು 100 ಲೆಚ್ಚನು ಈತನ ರಥವನದ ಪರಿಹರಿಸಿ ಕುರುರಾಯ ಎಚ್ಚನರಸನನು ಆಶರವ ಕಡಿದೆಚ್ಚನವನಿಬನು ಉಭಯ ರಾಯರ ನಿಚ್ಚಡಕ್ಕೆ ಮಜಭೂತುರೆಂದು ಮೇಲೆ ಸುರಗಡಗ. ಸರಿಯಾದ ಯುದ್ಧವನ್ನೇ ಮಾಡಿದ ಧರ್ಮರಾಜ. 8 ಬಾಣವನ್ನು ಕೌರವ ಹೊಡೆಯೋಣ, 8 ಕತ್ತರಿಸಿ 100 ಅವನ ಮೇಲೆ ಪ್ರಯೋಗ ಮಾಡಿದ ರಥದ ಮೇಲೆ. ಆ 100 ಕತ್ತರಿಸಿ ಕೌರವ ಮತ್ತೆ ಧರ್ಮರಾಜನ ಮೇಲೆ ಬಾಣವನ್ನು ಸುರಿದ. ಧರ್ಮರಾಜ ಆ ಬಾಣವನ್ನು ಕತ್ತರಿಸಿ ಮತ್ತೆ ಕೌರವನ ಮೇಲೆ ಸುಡ್ದ. ಇಬ್ಬರಿಗೂ ಕೂಡ ಒಂದೇ ಸಮನಾದ ಯುದ್ಧ ಆಗ್ತಾ ಇದೆ. ಸಮ ಅಂತ ಕೆಲವು ಜನ ಯುದ್ಧದಲ್ಲಿ ಇಬ್ಬರು ಕೂಡ ಸಮ ಅಂತ ಇದ್ದಾರೆ. ಕೌರವರ ಕಡೆಯವರು ಗೆಲವು ನಮಗಾಯಿತು ಅಂತ ಕೌರವರ ಕಡೆಯವರು ಕೂಗಿದರು. ಗೆಲವು ನಮಗಾಯ್ತೆಂದು ಕೌರವರುಲಿದರೆ
ಯಮಗಗ್ಗಲಿಕೆಯಂದವರುಲಿಭೂತಿದ್ದರು ಕಾದಿದರು ಸಮಜೋಳಿ ಜೋಕೆಯಲಿ ಬಳಿಕ ಯಮನಂದನನ ಕೈ ಮೆಗ್ಗಲಿಸಿತಾಗಿತು ಬಳಿಕ ಯಮನಂದನನ ಕೈ ವೆಗ್ಗಲಿಸಿದಾಗಿತು ನಿನ್ನ ತನುಜನ ಬಿಲು ಸರಳು ರಥ ಸೂತವಾಜಿಗಳು ಒರಗಿದ ಉಧರೆಗೆ ಗೆಲುವು ನಮ್ಮದು ಅಂತ ಗೆಲುವು ನಮ್ಮದು ಅಂತ ನಿಜವಾಗಿಯೂ ಒಂದು ಗುಂಜಿ ಧರ್ಮರಾಜಂದೇ ಹೆಚ್ಚಾಗಿತ್ತು. ಅವ್ರ ಕಡೆ ಇವರು ಭಾರಿ ಹೊಗಳು ಬಿಟ್ಟರು. ಧರ್ಮರಾಜನಿಗೆ ಭಾರೀ ಸಿಟ್ಟು ಬಂದುಬಿಡ್ತು. ಸಜ್ಜನರ ಶೋಕ, ಸಜ್ಜನರಿಗೆ ಏನಾದ್ರು ಸಿಟ್ಟು ಬಂದುಬಿಟ್ರೆ ಅದು ಸುಮ್ಮನೆ ಇರೋದಿಲ್ಲ. ಹಾಗೆ ಧರ್ಮರಾಜನ ಸಿಟ್ಟು, ಅಂಥ ಸಿಟ್ಟು ಉಂಟಾಗಿ ತುದಿಯಲ್ಲಿ ಕೌರವ ಸ್ವಲ್ಪ ಎಡಗೈ ಆಗಿದ್ದರು. ಕೌರವ ಗೆದ್ದ ಅಂತ ಅನ್ನೋಣ, ಧರ್ಮರಾಜನಿಗೆ ಅಸತ್ಯವನ್ನು ಹೇಳ್ತಾರೆ ಅಂತ ಹೇಳಿ ತಡ್ಕೊಳ್ಳೋಕೆ ಆಗದೇನೆ ತೆಗೆದು ಹೊಡೆದಿದ್ದಾನೆ ಧೃತರಾಷ್ಟ್ರ. ಮಹಾರಾಜ ಏನು ಹೇಳಿ, ನಿನ್ನ ತನುಜನ ಬಿಲು, ಅವನ ಬಿಲ್ಲು ಹೋಯ್ತು, ಸರಳು ಬಾಣ ಹೋಯ್ತು, ರಥ ಹೋಯ್ತು, ಸೂತ ಸಾರಥಿ ಹೋದ, ವಾಜಿಗಳು ಕುದುರೆಗಳು ಹೋದವು, ಎಲ್ಲವೂ ಕೌರವ ಒಬ್ಬ ಉಳಿದ, ಸರ್ವಸ್ವವು ಕೂಡ ಹೋಗ್ಬಿಡ್ತು. ಧರ್ಮರಾಜ ಅಷ್ಟನ್ನು ಕೂಡ ಹೊಡೆದಾಕ್ಬಿಟ್ಟ ಅನ್ನೋಣ. ಗಾಳಿ ಬೀಸು, ಸ್ವಲ್ಪ ಗಾಳಿ ಬೀಸು ಅಂತ ಇದ್ದಾನೆ ಮುದುಕ. ಗಾಳಿ ಬೀಸಿ ಸ್ವಲ್ಪ ಇದಾದ ಮೇಲೆ ಮುಂದೇನಾಯಿತು ಹೇಳು ಅನ್ನೋಣ. ಸೆಳೆದು ಹಿರಿಯುಬ್ಬಣವನು ಅವನಿಪ ಕೆಳಕ್ಕೆ ಸಿಗಿದನು. ಹಾ ಮಹಾದೇವ ಎಳೆ ದೊರೆ ದೊರೆ ಹಾಗೆಗೆ ಸಿಲುಕಿದನು ಎನ್ನುತ್ತ ಬಲ ಬೆದರೆ ಬಿಲು ದುಡುಕಿ ಕೃತ ಬ್ರಹ್ಮ ಕೃಪ ಸೌಬಲ ಕೃಪಾನುಜ ಶಲ್ಯ ಗುರು ಸುತ ದಳಪತಿಗಳೇರಿದರು ರಾಯನ ಸುತ್ತುವಲಯದಲ್ಲಿ. ಹಿರಿಯುಬ್ಬಣವನ್ನು ತೆಗೆದು, ಯಾಕೆಂದ್ರೆ ರಥ ಹೋಗ್ಬಿಡ್ತು, ಧನಸ್ಸು ಹೋಯ್ತು, ಬಾಣ ಹೋಯ್ತು, ಕುದುರೆಗಳು ಸಾರಥಿ ಎಲ್ಲ ಹೋಗ್ಬಿಡ್ತು, ಖಡ್ಗ ಬಂದಿತ್ತು, ಹೊರೆಯಿಂದ ಕಳಚಿ ಧರ್ಮರಾಜನ ಮೇಲೆ ಏರಿ ಹೋಗ್ಬಿಟ್ಟ ದುರ್ಯೋಧನ. ಧರ್ಮರಾಜನು ಕೂಡ ನೀನು ನೆಲದ ಮೇಲೆ ಯುದ್ಧ ಮಾಡ್ತಾ, ನಾನು ರಥದಲ್ಲಿ ಯುದ್ಧ ಮಾಡೋದು ಧರ್ಮವಲ್ಲ ಅಂತ ನೆಲಕ್ಕೆ ಹಾರಿ ಅವನೂ ಖಡ್ಗವನ್ನು ಹೊರೆಯಿಂದ ಕಳಚಿ ಇವನ ಮೇಲೆ ಹೋಗ್ಬಿಟ್ಟ. ಇಬ್ಬರೂ ಕೂಡ ಖಡ್ಗ ಯುದ್ಧಕ್ಕೆ ಆರಂಭ ಮಾಡಿಬಿಟ್ರು. ಆವಾಗ ಅಲ್ಲಲೇ ಸಿಕ್ಕಿದನಲ್ಲ ಧರ್ಮರಾಜ, ಸಿಕ್ಬಿಟ್ಟ, ಕೌರವನ ಜೈ ಕೈ ಜೋರಾಗುತ್ತೆ, ಕದೇ ಹಿಡಿದಿರೋ ಕೈ ಭಾರವಾದ್ದು, ಅವನಿಗೆ ಖಡ್ಗ ಅಂದರೆ ಭಾಳ ಲಘು, ಧರ್ಮರಾಜರಿಗಳಿಗೆ ಕೈಗೆ ಖಡ್ಗ ಭಾರವಾಗುತ್ತೆ, ದುರ್ಯೋಧನಿಗೆ ಹಗುರವಾಗುತ್ತೆ, ಅವನ ಕೈ ಜೋರಾಗ್ಬಿಡುತ್ತೆ, ದೊರೆ ಸಿಕ್ಕ, ಧರ್ಮರಾಜ ಸಿಕ್ಕಿಬಿಡ್ತಾನೆ ಅಂತೇಳಿ ಇವರೆಲ್ಲ ಕೂಗ್ತಾ ಇದ್ದಾರೆ. ಕೌರವ ಒಬ್ಬನೇ ಏಕಾಂಗ ವೀರ ಧರ್ಮರಾಜರ ಮುಂದೆ ಹೋದ, ಏನಾಗುತ್ತೋ ಏನೋ ಅಂಥೇಳಿ ಅವ್ರ ಕಡೆ ಇವರು ಹೀಗೆಲ್ಲ ಹೇಳಿಕೆ ಉಂಟಾಗಿ ಬಿಲಿದುಡುಕಿ ಕೃತವರ್ಮ ಕೃಪಾ ಸೌಬಲ ಶಕುನಿ ಶಲ್ಯ ಅಶ್ವತ್ಥಾಮ ಎಲ್ಲರೂ ಕೂಡ ಕೌರವನ ಕಡೆಯಿಂದ ಬಂದು ಸುತ್ತುವರೆದು ಕೌರವನ ಅಪಾಯವನ್ನು ತಪ್ಪಿಸಿದರು. ದೊರೆಗೆ ಬಿದ್ದುದು ಭಾರಿಯಾಗವಮು ಅರರೆ ಬರಹೇಳೆನು ತ ಕವಿದುದು ಸರಳ ಹೊರೆಗಳ ಕೆದರಿ ಸಾತ್ಯಕಿ ಭೀಮ ಕೈಕೆಯರು ಬಿರುದ ದೃಷ್ಟದ್ಯುಮ್ನ ಮಾದ್ರೇಯನು ಶಿಖಂಡಿಯುಯುತ್ಸು ಸೃಂಜಯ ತರಳ ಪಂಚ ದ್ರೌಪದೇಯರು ಮುತ್ತಿದರು ನೃಬನ. ಧರ್ಮರಾಜನಿಗೆ ಭಾರಿ ಆಹವ ಬಿತ್ತು, ಅವನ ಮೇಲೆ ಭಾರಿ ಜವಾಬ್ದಾರಿ ಬಿತ್ತು ಅಂಥೇಳಿ ಪಾಂಡವರ ಕಡೆಯವರು ಸಾತ್ಯಕಿ ಭೀಮ ಕೇಕಯ್ಯರು ದೃಷ್ಟದ್ಯುಮ್ನ ಮಾದ್ರೇಯ ನಕುಲ ಸಹದೇವರು ಶಿಖಂಡಿ ಯುಯುತ್ಸು ಇತ್ಯಾದಿಗಳೆಲ್ಲರೂ ಕೂಡ ಧರ್ಮರಾಜನ ಸಹಾಯಕ್ಕೆ ಮುತ್ತಿದರು. ಆ ಕಡೆ ಕೌರವನಿಗೆ ಮುತ್ತಿದರು, ಈ ಕಡೆ ಧರ್ಮರಾಜನಿಗೆ ಮುತ್ತಿದರು. ಬಳಿಕ ಇಬ್ಬರ ಬಲವೂ ಕೂಡ ಒಂದೇ ಸಮನಾಗಿ ಬರ್ತಾ ಇದೆ. ಬಳಿಕ ಸಂಕುಲ ಸಮರವು ಅತಿ ಬೆಗ್ಗಳಿಸಿತು ಅದನೇನೆಂಬೆನು ಅಂಬುಧಿಗಿಳಿದ ನಂಬುಜ ಮಿತ್ರ
ಬೆನ್ನಲಿ ತಿಮಿರ ಬಲಿ ಸಲಿಸೆ. ಇಬ್ಬರಿಗೂ ಕೂಡ ಯುದ್ಧ ಸಮ ಅನ್ನೋ ಹಾಗೆ ಬಂದಿದೆ. ಮಧ್ಯದ ನೋಟಕರ ದೃಷ್ಟಿಯಲ್ಲಿ ಧರ್ಮರಾಜನಿಗೆ ಒಂದು ಗುಂಜಿ ಹೆಚ್ಚಾಯ್ತನೋ, ಧರ್ಮರಾಜನೇ ಗೆದ್ದ. ಇವತ್ತಿನ ಯುದ್ಧದಲ್ಲಿ ಕೌರವ ಸ್ವಲ್ಪ ಎಡಗೈ ಆಯಿತು, ಧರ್ಮರಾಜಂದೇ ಒಂದು ಗುಂಜಿ ಹೆಚ್ಚು ಅಂಥೇಳಿ ಯಾರೋ ಕೂಗ್ಬಿಟ್ರು. ಕೂಗೋಣ, ಆಟ ಕೊಟ್ಟು ಹೋಗೋ, ಬಿಡೋದಿಲ್ಲ ಅಂತ ಇದ್ದಾನಂತೆ ಕೌರವ. ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ಯುದ್ಧವನ್ನು ನಿಲ್ಲಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಯುದ್ಧ ನ್ಯಾಯವಾಗಿ ಆ ಹೊತ್ತಿಗೆ ದಿವಸವೂ ಕೂಡ ನಿಲ್ಲಿಸಿಬಿಡ್ತಾ ಇದ್ರು. ಅವತ್ತು ಯುದ್ಧ ನಿಲ್ಲಿಸಿ ಅಂತ ಇದ್ದಾರೆ. ಧರ್ಮರಾಜನಿಗೆ ಜಯವಾಯಿತು ಅಂತ ಆ ಕಡೆ ಕೂಗ್ಬಿಟ್ರು. ಈ ಮಾತು ಇವನಿಗೆ ಕೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಗೆದ್ದು ಹೋಗಬೇಡ, ಗೆಲಿದು ಹೋಗದಿರೆಂದು ಕೌರವನಳವಿಗೊಟ್ಟನು. ಮತ್ತೆ ಧರ್ಮಜ ಬಿಲುದಿರುವನೇ ಬರಿಸಿ ನಿಂದನು ಸಮರಕನುವಾಗಿ. ಗೆದ್ದೇ ಅಂತ ಹೋಗಬೇಡ, ನನ್ನ ಕಡೆ ಆಟ ಕೊಟ್ಟು ಹೋಗು, ನೀನು ಗೆದ್ದಿಲ್ಲ, ನಾನು ಯುದ್ಧ ಮಾಡ್ತೀನಿ ಅಂತ ಕೂಗ್ತಾ ಇದ್ದಾನೆ. ಹಾಗೋಂದ ಧರ್ಮರಾಜನು ತಿರುಗದ ಧನಸ್ಸನ್ನೆಲ್ಲ ತಗೊಂಡು, ಇವರೆಲ್ಲರೂ ತಿರುಗಿದರೂ ಕೂಡ ಸೂರ್ಯ ಮಾತ್ರ ಸುಮ್ಮನೆ ಇರಲಿಲ್ಲ. ತನ್ನ ಟೈಮಿಗೆ ಸರಿಯಾಗಿ ಕತ್ತಲೆಯನ್ನು ಒದಗಿಸಿಬಿಟ್ಟ. ಯುದ್ಧ ಮಾಡೋಕೆ ಆಗದೇ ಇದ್ದ ಹಾಗೆ ಕತ್ತಲೆ ಕವರಿಬಿಡ್ತು. ವಿಧಿ ಇಲ್ಲದೇನೆ ಯುದ್ಧ ನಿಂತೋಯಿತು, ಕೌರವನೇ ಸೋತಂತೆ ಆಗಿದೆ. ಆವತ್ತು ಜನಮೇಜಯ ಸಭೆಯನ್ನು ಸೇರಿಸಬೇಕು ರಾತ್ರಿ. ಕೇಳು ಜನಮೇಜಯ ಧರಿತ್ರಿ ಪಾಲ, ದಿನ ಒಂದಾಯಿತು ಕಣ್ಣನ ಕಾಳಗದೊಳು, ಅಲ್ಲಿಂದ ಮೇಲಣ ವರ ಕಥಾಮೃತವ ಕೇಳಲಿಚ್ಛೈಸಿದ ಗತಾಕ್ಷ ನೃಪಾಲಕಗೆ ವಿಸ್ತರಿಸಿ. ಕೇಳಲಿಚ್ಛೈಸಿದ ಗತಾಕ್ಷ ನೃಪಾಲಕಗೆ ವಿಸ್ತರಿಸಿ ಸಂಜಯ ಹೇಳಿದನು ಬಳಿಕೆರಡನೆಯ ದಿವಸದ ರಣೋತ್ಸವ. ಸಂಜಯ ಏನಾಯಿತು ಆಮೇಲೆ? ನಮ್ಮ ಹುಡುಗನೇ ಸೋತ್ನೆ, ಸೋಲು ಒಪ್ಪಿಕೊಂಡ್ರೆ, ಧರ್ಮರಾಜ ಗೆದ್ದನೆ, ಮುಂದೇನಾಯಿತು ಹೇಳು ಅಂದಾಗ ಸಂಜಯ ಹೇಳ್ತಾ ಇದ್ದಾನೆ. ಎಲ್ಲರೂ ಕೂಡ ಯುದ್ಧ ಭೂಮಿಯಿಂದ ಮನೆಗೆ ಬರ್ತಾ ಇದ್ದಾರೆ. ಬರ್ತಾ ದಾರಿಯಲ್ಲೇ ತಮ್ಮ ತಮ್ಮ ಮಾತನ್ನು ಆಡ್ಕೊಳ್ತಾ ಇದ್ದಾರೆ. ಕೆಲವು ಜನ ಹೊಗಳ್ತಾ ಇದ್ದಾರೆ, ಧರ್ಮರಾಜ ಇಂಥ ಯುದ್ಧ ಮಾಡ್ತಾನೆ ಅಂತ ನಾನು ಮಾಡಿಕೊಂಡೇ ಇರಲಿಲ್ಲ ಅಂತ. ಅರ್ಜುನ ಬರದೇ ಇದ್ದರೆ ಇವತ್ತೇನೂ ಆಗ್ತಾ ಇರಲಿಲ್ಲ. ಅರ್ಜುನ ಬಂದ, ಸಂಸಪ್ತಕರನ್ನೆಲ್ಲ ಮುಗಿಸ್ರ, ಒಂದಷ್ಟು ಹೊತ್ತು ಕಳೀತೇ ವಿನಃ ಇನ್ನೇನು ಪ್ರಯೋಜನ ಏನೂ ಆಗಲಿಲ್ಲ. ಅರ್ಜುನ ಆ ಟೈಮ್ನಲ್ಲಿ ಬರಬಾರ್ದಾಗಿತ್ತಪ್ಪ, ಸ್ವಲ್ಪ ಬರದೇ ಇದ್ದಿದ್ರೆ ಜಯ ನಮ್ಮದೇನೆ ಅಂತ. ಆದರೂ ಧರ್ಮರಾಜ ಪೂಜೆ ಮಾಡುವಂಥ ಕೈ ಇಷ್ಟು ಬಾಣ ಹೊಡೆಯುತ್ತೆ ಅಂತಂದರೆ ಆಶ್ಚರ್ಯ ಅಂತ. ಕೆಲವು ಜನವನ್ನು ಹೊಗಳಿ, ಕೆಲವು ಜನವನ್ನು ತಗಳಿ. ಹೊಗಳಿ ಕೆಲವರ ಹೊಳ್ಳುಗಳೇ ಭೂತ ನಗೂತ ಕೆಲವರನು, ಅವರ ಮೋಗರ ತೆಗೆದು ಹೋಗಿದು ಬಂದುದಿದು ತಂ ತಮ್ಮ ಪಾಳಯಗೆ. ಹೊಗಳು ಭಟ್ಟರ ಸಾಲ ಕೈ ದೀಬಿಗೆಯ ಕಹಳಾರವದ ಲಗ್ಗೆಯ ಬಿಗುಹಿನಲ್ಲಿ ಕುರುರಾಯ ಬಂದನು ರಾಜಮಂದಿರಗೆ. ಕೆಲವು ಜನವನ್ನ ಹೊಗಳ್ತಾ ಇದ್ದಾರಂತ, ಕೆಲವು ಜನವನ್ನ ತೆಗಳ್ತಾ ಇದ್ದಾರಂತ. ಹೀಗೆ ಒಬ್ಬೊಬ್ಬರು ಒಂದೊಂದನ್ನ ಆಟದಲ್ಲಿ ಏನು ನಡೆಯುತ್ತೋ ಅದನ್ನು ಈ ಹುಡುಗರು ಮಾತಾಡಿಕೊಳ್ಳೋ ಹಾಗೆ ಆವತ್ತು ಎಲ್ಲರೂ ಕೂಡ ಭೀಮನ ಯುದ್ಧ ಹೀಗಿತ್ತು, ಧರ್ಮರಾಜನ ಹೀಗಿತ್ತು, ದುರ್ಯೋಧನ ಹೀಗೆ, ಶಲ್ಯ ಹೀಗೆ ಅಂಥೇಳಿ ಒಬ್ಬೊಬ್ಬರು ನಂತರ ಮಾತನ್ನು ಆಡ್ತಾ ಇದ್ದಾರೆ. ಕೌರವ ಮನೆಗೆ ಬರ್ತಾ ಇದ್ದ ಹಾಗೇ ಹೊಗಳು ಭಟ್ಟರು ಬಂದು ಅವನ ಬರಾಕ್ ಅಂತೇಳಿ ಹೊಗಳ್ತಾ ಇದ್ದಾರೆ. ಏನು ಹೊಗಳೋರು ಬೇಡ ಅಂಥೇಳಿ ಅವರನ್ನು ನಿವಾರಣೆ ಮಾಡಿಕೊಂಡು ಆರ್ತಿ ಕೀರ್ತಿ ಮಾಡೋಕ್ಕೆ ಬಂದು ತಟ್ಟೇನೆ ಚೆಲ್ಲಿಬಿಟ್ಟ ಆ ಕಡೆಗೆ. ಆ ತಟ್ಟೆಯನ್ನು ಚೆಲ್ಲಿ ಸೀದಾ ದುರ್ಯೋಧನ ಬಂದಿದ್ದಾನೆ. ತಲೆಯನ್ನು ತಗ್ಗಿಸಿ ಇರುಳಿನ ಓಲಗ ಶಾಲೆಗೆ ದುರ್ಯೋಧನ ಬಂದಿದ್ದಾನೆ. ಕಣ್ಣು ಸಂಜ್ಞೆಯಲ್ಲೇನೆ
ಎಲ್ಲರನ್ನು ಕೂಡ ಕರೆಯೋಕೆ ಹೇಳ್ತಾ ಇದ್ದಾನೆ. ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಇರುಳು ಓಲಗಕ್ಕೆ ಬರ್ತಾ ಇದ್ದಾರೆ. ಬಂದು ದಿರುಳೋಲಗಕ್ಕೆ ರಾಯನ ಮಂದಿ, ರಾಯನ ಮಂದಿ ಬಂದಿದು ಇರುಳೋಲಗಕ್ಕೆ ದಳಪತಿ ಶಕುನಿ ಕೃಪಾ ಗುರು ನಂದನಾದಿ ಪ್ರದತಿ ಸಚಿವ ಪಸಾಯಿತರು ಸಹಿತ ಬಂದು ದಿರುಳೋಲಗಕ್ಕೆ ಇಂದಿನ ಕವದೊಳಗೆ ಕುಂತಿ ನಂದನರ ಬೊಬ್ಬಾಟ ಬಲುಹಾಯಿತು. ಇಂದಿನ ಕವದೊಳಗೆ ಕುಂತಿ ನಂದನರ ಬೊಬ್ಬಾಟ ಬಲುಹಾಯಿತು ಎಂದು ಮೆಲ್ಲನೆ ಮಾದದೆಗೆದನು ಕೌರವರ ರಾಯ. ರಾತ್ರಿ ಸಭೆಗೆ ಎಲ್ಲರೂ ಮೌನವಾಗಿ ಒಬ್ಬರಾಗಿ ಬಂದು ತಮ್ಮ ತಮ್ಮ ಆಸನದಲ್ಲಿ ಕೂತ್ಕೊಳ್ತಾ ಇದ್ದಾರೆ. ದಳಪತಿ ಕರ್ಣ ಬಂದ, ಶಕುನಿ ಬಂದ, ಕೃಪಾಚಾರ್ಯ, ಅಶ್ವತ್ಥಾಮ, ಮತ್ತು ಸಚಿವರು, ಪಸಾಯಿತರು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಬಂದ ಮೇಲೆ ಎಲ್ಲರೂ ಬಂದಾಯಿತು ಅಂತಂದ ಮೇಲೆ ದುರ್ಯೋಧನ ಮೆಲ್ಲಗೆ ಮಾತನ್ನು ಆರಂಭ ಮಾಡ್ತಾ ಇದ್ದಾನೆ. ಪಕ್ಕದಲ್ಲಿ ಕರ್ಣ ಇದ್ದಾನೆ. ಕರ್ಣ, ಇವತ್ತಿನ ಯುದ್ಧದಲ್ಲಿ ಅವರ ಕೈಯೇ ಮೇಲು ಅಂತೀನಿ ಅಂತ ನೀನು ಸೋ ಕರ್ಣ ಸೇನಾಧಿಪತಿ ಸೋಲಾಗಿದ್ರೆ ಯಾರು ಸೋದು ಯಾರ ಕಡೆಗೆ ಸೋಲಾಗಿದೆಯೋ ಆ ಸೋಲು ಕರ್ಣನಿಗೆ ಸೇರಬೇಕು ನ್ಯಾಯವಾಗಿ. ಕರ್ಣ ನೀನು ಸೋತೆ ಅಂತ ಇಲ್ಲ, ಕರ್ಣ ಇವತ್ತು ಯುದ್ಧದಲ್ಲಿ ಅವ್ರ ಕೈಯೇ ಮೇಲು ಅಂತೀನಿ. ಕರ್ಣನನ್ನು ಸೋಲು ಅನ್ನೋ ಭಯ ಇವನಿಗೆ, ಇವನಿಗೆ ಆ ಸ್ನೇಹವೂ ಅಂತಹದ್ದು. ಕರ್ಣನನ್ನು ಸೋತೆ ಅಂದರೆ ಅವನು ಬೇಜಾರು ಮಾಡ್ಕೊಂಬಿಡ್ತಾನೆ. ಆದ್ದರಿಂದ ಅವರೇ ಅವ್ರ ಕೈಯೇ ಸ್ವಲ್ಪ ಬಲವಾಯಿತು ಅಂತೀನಿ, ಧರ್ಮರಾಜಂದು ಅವ್ರ ಕೈಯೇ ಸ್ವಲ್ಪ ಬಲವಾಯಿತು ಅಂತೀನಿ ಅಂತ ಮೆಲ್ಲಗೆ ಮಾತ ತೆಗೆದನು. ಮೆಲ್ಲಗೆ ದುರ್ಯೋಧನ ಶುರು ಮಾಡಿದ. ಈ ಸಭೆಯಲ್ಲಿ ಅರ್ಧ ಜನ ಪಂಡಿತರು ಅಂತಂದರೂ ಒಂದೇ, ಅರ್ಧ ಜನ ಮೂರ್ಖರು ಅಂತಂದರೂ ಒಂದೇ, ಎರಡೂ ಒಂದೇನೆ. ಆದರೆ ಅರ್ಧ ಜನ ಮೂರ್ಖರು ಅಂತಂದರೆ ಎಲ್ಲರಿಗೂ ಬೇಜಾರಾಗಿಬಿಡುತ್ತೆ. ಅದರಲ್ಲಿ ಯಾರು ಮೂರ್ಖರು ಅಂತ ಕಂಡುಹಿಡಿಯೋಕೆ ಬರೋದಿಲ್ಲ, ಎಲ್ಲರಿಗೂ ಬೇಜಾರಾಗತ್ತೆ. ಪಂಡಿತರು ಅಂತಂದರೆ ಎಲ್ಲರೂ ಆ ಪಂಡಿತರಲ್ಲಿ ಸೇರ್ಕೊಂಡ್ಬಿಡ್ತಾರೆ, ಎಲ್ಲರಿಗೂ ಸಂತೋಷವಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ದ ಅಂದರೆ ಅವರ ಕೈಯೇ ಮೇಲು ಅಂತೀನಿ ಅಂತ ಉಪಾಯವಾಗಿ ನೀನು ಸೋತೆ ಎನ್ನುವುದನ್ನು ಅವರು ಗೆದ್ದರು ಅಂತ ದುರ್ಯೋಧನ ಮೆಲ್ಲಗೆ ಮಾತನ್ನು ತೆಗಿತಾ ಇದ್ದಾನೆ. ತೆಗಿತಾ ಇರೋಣ. ಕರ್ಣ ಬಹಳ ಸಂಕಟದಿಂದ ದುಃಖದಿಂದ ಹೇಳ್ತಾ ಇದ್ದಾನೆ, ಹೌದು ಅವರ ಕೈ ಮೇಲು, ಅವರ ಕೈ ಮೇಲು, ಹಗೆಯ ಪರಾಕ್ರಮ ಹೆಚ್ಚಾಯಿತು, ಶತ್ರುಗಳ ಆಟೋಪ ಹೆಚ್ಚಾಯಿತು. ಕಾರಣ ಇದೆ ಇದಕ್ಕೆ. ಬಲುಗಲೇ ಬಳಿಕೇನು ಹಗೆಯ ಗಳಿಕೆ ಮೆರೆಯದೆ ಮುರ ವಿರೋಧಿಯ ಬಲುಹ ಹೇಳ ಪಾರ್ಥನೆಂಬವನು ಆವಮಾನಿಸನು. ಬಲುಹು ಸಾರಥಿಯಿಂದ ರಿಪುಗಳ ಗೆಲವು ಸಾರಥಿಯಿಂದ, ಬಲುಹು ಸಾರಥಿಯಿಂದ ರಿಪುಗಳ ಗೆಲವು ಸಾರಥಿಯಿಂದ, ಸಾರಥಿಯೊಲಿದಡೆ ಏನೇನಾಗದು ಎಂದನು ಭೂಪತಿಗೆ ಕನ್ನ. ಹೌದು, ಪಾಂಡವರಿಗೆ ಜಯ, ಪಾಂಡವರಿಗೆ ಅಗ್ಗಳಿಕೆ, ಪಾಂಡವರಿಗೆ ಕೀರ್ತಿ ಎಲ್ಲವೂ ಹೌದು. ಆದರೆ ಪಾಂಡವರು ಅನ್ನೋದಕ್ಕಿಂತ ಅಸುರ ವಿರೋಧಿಯ ಬಲು ಹೇಳ, ಕೃಷ್ಣ ಇದಾನಲ್ಲ ಅವನ ಬಲುಹು, ಅವನ ಜಾಣ್ಮೆ, ಪಾರ್ಥನೆಂಬುವನು ಅದಾವನು. ಅದೆಲ್ಲಿಯ ಅರ್ಜುನ, ಅರ್ಜುನಂದು ಏನು? ಅರ್ಜುನನಿಗಲ್ಲ ಜಲ ಜಯ, ಕೃಷ್ಣನ ಜಯ. ಆ ಬಲುಹು ಸಾರಥಿಯಿಂದ, ಆ ಜಯ ಸಾರಥಿಯಿಂದ, ಕೀರ್ತಿ ಸಾರಥಿಯಿಂದ, ಪರಾಕ್ರಮ ಸಾರಥಿಯಿಂದ.
ಅಂಥ ಸಾರಥಿ ಇದ್ದರೆ ಏನು ಮಾಡೋಕ್ಕಾಗೋಲ್ಲ ಅಂತಂದುಬಿಟ್ಟು ಕರ್ಣ ಸಂಕಟದಿಂದ, ಮಹಾರಾಜ ಭಾರೀ ಧನಸ್ಸಿದೆ ನನಗೆ, ಭಾರೀ ಧನಸ್ಸಿದೆ ಏನು ಪ್ರಯೋಜನ, ಭಾರೀ ಭುಜ ಇದೆ ಏನು ಪ್ರಯೋಜನ, ಭಾರೀ ಬಾಣ ಇದೆ ಏನು ಪ್ರಯೋಜನ, ಭಾರಿ ಧನು ಬಿದ್ದೇನ್ ತೋಳಿನ ತೋರದಲ್ಲಿ ಫಲವೇನು, ಭಾರಿ ಧನು ಬಿದ್ದೇನು ತೋಳಿನ ತೋರದಲ್ಲಿ ಫಲವೇನು, ಕೈದುಗಳು ಆರ ನಂಜಿಸಲಾಪವು ಆಹವರಂಗ ಮಧ್ಯದನಿ, ಸಾರಥಿಯ ಬಲು ಹಿಲ್ಲದಿದ್ದಡೆ ಭೂರಿ ಸಾಧನವಿವು ನಿರರ್ಥಕವು, ಸಾರಥಿಯ ಬಲು ಹಿಲ್ಲದಿದ್ದಡೆ ಭೂರಿ ಸಾಧನವಿವು ನಿರರ್ಥಕವು, ಆರಿಗುಸುರುವೆ ತನ್ನ ಕೊರತೆಯನು, ಆರಿಗುಸುರುವೆ ತನ್ನ ಕೊರತೆಯನು ಎಂದನ ಕರ್ಣ. ಮಹಾರಾಜ ಭಾರೀ ಧನಸ್ಸಿದ್ದು ಏನು ಪ್ರಯೋಜನ, ತೋಳಿನ ಬಲ್ಪು ಇದ್ದು ಏನು ಪ್ರಯೋಜನ, ಯಾವ ಆಯುಧ ಇದ್ದು ಏನು ಪ್ರಯೋಜನ, ಎಲ್ಲವೂ ಕೂಡ ಸಮರಾಂಗಣದಲ್ಲಿ ಎಲ್ಲವೂ ಯುದ್ಧ ಮಧ್ಯದಲ್ಲಿ ವ್ಯರ್ಥ, ಎಲ್ಲಕ್ಕೂ ಕೂಡ ಮಿಗಿಲಾಗಿ ಸಾರಥಿಯ ಇರಬೇಕು, ಸರಿಯಾದ ಸಾರಥಿ ಇರಬೇಕು, ಸಾರಥಿಯ ಬಲು ಇಲ್ಲದಿದ್ದೊಡೆ ಭೂರಿ ಸಾಧನ ಏನು ಪ್ರಯೋಜನ, ಸರಿಯಾದ ಸಾರಥಿ ಇದ್ದರೆ ಅಷ್ಟಕ್ಕೂ ಕೂಡ ಬೆಲೆ ಬರುತ್ತೆ, ಸಾರಥಿ ಇಲ್ಲದೆ ಹೋದರೆ ಅಷ್ಟು ಕೂಡ ನಷ್ಟವಾಗಿಬಿಡುತ್ತೆ. ಮಹಾರಾಜ ಸರಿಯಾದ ಸಾರಥಿ ಇದ್ದರೆ ಅರ್ಜುನ ಒಂದು ತೃಣ ನನ್ನ ಮುಂದೆ ಒಂದು ತೃಣ ಹಾರಿಸಿಬಿಡ್ತೇನೆ, ಸಾರಥಿ ಸರಿಯಾದವನು ಬೇಕು. ತೃಣಕ್ಕೆ ಕೊಂಬೆನೆ ಫಲು ಗುಣನ ಕಣಗಿಣಯನು, ತೃಣಕ್ಕೆ ಕೊಂಬೆನೆ ಫಲು ಗುಣನ ಕಣಗಿಣಯನು, ಆ ಸಾರಥಿಯ ಕೈ ಮೈ ಗುಣವಲೇ ಗರುವಾಯಿ ಗಡಿಸಿತು ನಮ್ಮ ಮೋಘರವ, ರಣದೊಳೆನ ಗತಿಶಯದ ಸಾರಥಿ ಮಣಿದನಾದಡೆ, ನಾಳೆ ಹೆಣದೌದನದ ಲುಣ ಬಡಿಸುವೆನು ಜಂಬುಕ ಕಾಕ ಸಂತದಿಯೇ. ಯಾವ ಅರ್ಜುನ ಎಲ್ಲಿಯ ಗಾಂಡೀವಿ, ಸರಿಯಾದ ಸಾರಥಿಯೊಬ್ಬ ನನಗೆ ದೊರಕಿದರೆ ನನ್ನ ಕೈ ಮೈಯನ್ನು ತೋರಿಸ್ತೇನೆ, ಅರ್ಜುನನನ್ನು ತೃಣಪ್ರಾಯವಾಗಿ ಮಾಡ್ತೇನೆ. ಮಹಾರಾಜ ಭೀಷ್ಮರ ಯುದ್ಧದಲ್ಲಿ ನೋಡಲಿಲ್ಲ ಕೃಷ್ಣ ಯಾವ ತರಹ ನಡೆಸದ ಅಂತ, ಕೈ ಮೈಯನು ಅಂತ ಹೇಗೆ ಹೇಗೆ ಓದಿದರು, ಆ ಸಾರಥಿಯ ಕೈಗುಣ ಕುದುರೆಗಳನ್ನು ಎಳೆದಿದ್ದು ರಥವನ್ನು ನಡೆಸಿದ್ದು ಎಂತಹ ಪರಾಕ್ರಮದಿಂದ ಎಂತಹ ಚಾತುರ್ಯದಿಂದ ರಥವನ್ನು ನಡೆಸರ, ಎಲ್ಲ ಗುರಿಯೂ ಕೂಡ ಶತ್ರುಗೆ ಬೀಳೋ ಹಾಗೆ ಹೇಗೆ ನಡೆಸರ, ಸಾರಥಿಯ ಮಹಿಮೆಯಿಂದ ಎಲ್ಲವೂ ಕೂಡ ನಡೆಯುತ್ತೆ. ಕೃಷ್ಣ ಅಂತಹ ಸಾರಥಿ, ಅವರ ಅದೃಷ್ಟ ಅವರಿಗೆ ದೊರಕಿದ್ದಾನೆ. ಮಹಾರಾಜ ನಾಳೆ ನನಗೆ ಸರಿಯಾದ ಒಬ್ಬ ಸಾರಥಿ ದೊರಕಿದರೆ ಧ್ವಂಸ, ಪಾಂಡವರೆಲ್ಲರೂ ಕೂಡ ಧ್ವಂಸ, ಪಾಂಡವರ ಆ ಶರೀರಗಳಿಂದ ರಣಭೂತಗಳಿಗೆ ಭೇತಾಳಗಳಿಗೆ ಹಂಚಿಬಿಡ್ತೇನೆ ನಾಳಿನ ಯುದ್ಧದಲ್ಲಿ ಅಂಥೇಳಿ ಕರ್ಣ ಹೇಳ್ತಾ ಇದ್ದಾನೆ. ಹೇಳ್ತಾ ಇರೋಣ, ದುರ್ಯೋಧನಿಗೂ ಕೂಡ ಸ್ವಲ್ಪ ಉತ್ಸಾಹ ಬಂತು. ಹೌದು, ಕರ್ಣನಿಗೆ ಸರಿಯಾದ ಸಾರಥಿ ಇಲ್ಲ, ಹೌದು ಅನಿಸಿ ಕರ್ಣ ಸರಿಯಾಗಿ ಹೇಳಿದ್ಯೋ, ಇದುವರೆಗೆ ಯಾಕೋ ಮುಚ್ಚಿಟ್ಕೊಂಡಿದ್ದೆ, ಆರಂಭದ ದಿವಸ ನಿನಗೆ ಪಟ್ಟಾಭಿಷೇಕ ಮಾಡೋ ಕಾಲದಲ್ಲಿ ದುರ್ಯೋಧನ ನಾಳೆ ಯುದ್ಧ ಮಾಡ್ತೇನೆ, ಸೇನಾಧಿಪತಿ ಆಗ್ತೇನೆ, ಆದರೆ ಸರಿಯಾದ ಒಬ್ಬ ಸಾರಥಿ ಬೇಕು ಅಂತ ಯಾಕೆ ನೀನು ಹೇಳಲಿಲ್ಲ, ಈಗಲಾದರೂ ಹೇಳಿದೆಯಲ್ಲ, ಲೇಸನಾಡಿದೆ. ಹೇ ಮಖುರ ಶೃಂಗಾಭರಣದಲ್ಲಿ
ಕಾಮಧೇನು ಸಹಸ್ರ ಕಪಿಲಯ ಸೋಮ ಸೂರ್ಯ ಗ್ರಹಣದಲ್ಲಿ ಸುರನದಿಯ ತೀರದಲ್ಲಿ ಶ್ರೀಮುಕುಂದಾರ್ಪಣವೆನಿಸಿ ಶ್ರೀಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲಬಹುದು ಈ ಮಹಾಭಾರತದೊಳು ಒಂದಕ್ಷರವ ಕೇಳ್ದರಿಗೆ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.